ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಈ ದಿನ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಿರ್ಮಲಾ ಎಲಿಗಾರ್ ಅವರು, ಸಹಾಯಕ ನಿರ್ದೇಶಕರು ದೂರದರ್ಶನ ಬೆಂಗಳೂರು. ಬನ್ನಿ, ಅವ್ರ ಜೊತೆ ಮಾತಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಅಕ್ಕ, ಶರಣು ಶರಣಾರ್ಥಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಒಬ್ಬ ಯಶಸ್ವಿ ಮಹಿಳೆ ಯಾವ ರೀತಿ ಇರ್ತಾರೆ ಅಂತ ಏನಾದರೂ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ, ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅವರು ಆಗಿರ್ತಾರೆ ಅಂತ. ನಿರಂತರವಾದಂತಹ ಪರಿಶ್ರಮ, ಸಾಧನೆ, ಛಲ, ಎದೆಗಾರಿಕೆ, ಧೈರ್ಯ, ಸಾಮರ್ಥ್ಯ, ಜೊತೆಗೆ ಅತ್ಯಂತ ಜೀವನ್ಮುಖಿ ಅಂತ ಹೇಳಬೇಕು ಅಂತಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಜೀವನವನ್ನು ಪ್ರೀತಿಸಿದವರು, ವಚನಗಳ ಮೇಲೆ ಆಳವಾದಂತಹ ಅಧ್ಯಯನವನ್ನು ಮಾಡಿ ಹಾಗೆ ವಚನಗಳ ಬಗ್ಗೆ ವಿಶೇಷವಾದಂತಹ ಪ್ರೀತಿಯನ್ನು ಹೊಂದಿರುವಂತಹ ನಿರ್ಮಲಾ ಎಲಿಗಾರ್ ಅಕ್ಕ ಈ ದಿನ ನಮ್ಮ ಜೊತೆ ಇರುವಂಥದ್ದು ನನಗಂತೂ ಬಹಳ ಸಂತೋಷ ಆಗ್ತಿದೆ. ಬನ್ನಿ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಅಕ್ಕ, ನಿಮ್ಮ ಒಂದು ಜೀವನದ ಒಂದು ಆರಂಭದಿಂದ ಇಲ್ಲಿವರೆಗೂ ನಾನು ನೋಡ್ಕೊತಾ ಬಂದಾಗ ನನಗೊಂದು ಪ್ರಶ್ನೆ ಆಗುತ್ತೆ, ಇಷ್ಟೆಲ್ಲ ಕೆಲಸವನ್ನು ಒಬ್ಬ ಮಹಿಳೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ. ಈ ಒಂದು ಛಲ ಸಾಮರ್ಥ್ಯ ಅನ್ನೋಂಥದ್ದು ಹೀಗೆ ತಂತಾನೆ ಹುಟ್ಟು ಬರಲ್ಲ, ಹುಟ್ಟಿನಾಗಿಂದ ಯಾರಿಗೂ ಬರಲ್ಲ. ನಿರಂತರವಾದಂತಹ ಸಾಧನೆ, ಎಷ್ಟೇ ಸೋಲು ಅನುಭವಿಸಿದ್ರೂ ಇಲ್ಲ ನಾನು ಗೆಲ್ಲಬೇಕು, ಏನಾದರೂ ಒಂದು ಹೊಸತನ್ನು ಮಾಡಬೇಕು, ನಿರಂತರವಾದಂತಹ ಒಂದು ಕೆಲಸ ಕಾರ್ಯದ ಮಧ್ಯೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು, ಇದೆಲ್ಲ ಒಂದು ನಿಜವಾಗ್ಲೂ ನಮ್ಮಂಥ ಸಾಮಾನ್ಯ ಮಹಿಳೆಯರಿಗಂತೂ ತಾವು ಯಾವಾಗಲೂ ಆದರ್ಶಪ್ರಾಯರಾಗಿ ನನಗಂತೂ ಕಂಡು ಬರ್ತಾ ಇದ್ದೀರಿ. ನಮ್ಮ ಕಾರ್ಯಕ್ರಮ ಏನಿದೆ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ, ಸಾಮಾನ್ಯವಾಗಿ ಹಲವಾರು ಸಾಧಕರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈ ದಿನ ಬಂದಿರೋದಂತೂ ನನಗೆ ನೀವು ಬಂದಿರೋದಂತೂ ಭಾಳ ಸಂತೋಷ ಆಗ್ತಾ ಇದೆ. ನಾನು ಆರಂಭ ಮಾಡ್ತಾ ಇದ್ದೀನಿ, ನಿಮ್ಮ ಹುಟ್ಟು ಬಾಲ್ಯ, ಈ ಧಾರವಾಡದ ಒಂದು ಸಗಡಿದೆಯಲ್ಲ, ಮಣ್ಣಿನ ಸಗಡು ಅಂತ ಏನು ಕರೀತಾರೆ, ಅಲ್ಲಿ ಹುಟ್ಟು ಬೆಳೆದವ್ರಿಗೆಲ್ಲರಿಗೂ ಒಂದು ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ ಅನ್ನೋದಂತೂ ಸತ್ಯ. ಆರಂಭ ಮಾಡಿ ದಯಮಾಡಿ ತಮ್ಮ ಬಾಲ್ಯದಿಂದ. ಬಹಳ ಅದ್ಭುತವಾದ ಮಾತನ್ನಾಡಿದ್ದೀರ ಗಿರಿಜಾ ಅವರೇ. ಸಾಧಕರೊಂದಿಗೆ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿರೋದು, ಈ ಒಂದು ಪೀಠಕ್ಕೆ ನಾನು ಎಷ್ಟು ನ್ಯಾಯವನ್ನು ಒದಗಿಸಬಲ್ಲವೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಸಮಾಜಮುಖಿಯಾಗಿ ಯಾವ ಹೆಣ್ಮಗಳು ಕೆಲಸಕ್ಕೆ ಅಂತ ಹೊರಗಡೆ ಬರ್ತಾಳಲ್ಲ, ತನ್ನ ವಿದ್ಯೆಯನ್ನು ಮಾಡ್ತಾ ತನ್ನ ಕುಟುಂಬವನ್ನು ಕಟ್ಕೊಂಡು ಸಮಾಜಕ್ಕೂ ನಾನು ಏನಾದರೂ ಕೊಡಬೇಕು, ಏನಾದರೂ ನೀಡಬೇಕು ಅಂತ ಒಂದು ಕಳಕಳಿ ಇಟ್ಕೊಂಡು ಬರ್ತಾಳಲ್ಲ, ಅಂತಹ ಪ್ರತಿಯೊಬ್ಬ ಹೆಣ್ಮಗಳು ಒಂದು ದೊಡ್ಡ ಸಾಧಕ್ಕೆ ನನ್ನ ದೃಷ್ಟಿ. ಹೌದು, ಹೌದು, ನೀವು ಕೂಡ ಅದು ತಮ್ಮ ದೊಡ್ಡತನ. ಇನ್ನು ತಾವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ ನನ್ನ ಬಾಲ್ಯದ ಬಗ್ಗೆ. ಬಹುಶಃ ನಾನು ಒಂದು ಮಧ್ಯಮ ವರ್ಗದ ಕೃಷಿ ಕುಟುಂಬದಿಂದ ಬಂದಂಥ ಒಬ್ಬ ಹೆಣ್ಮಗಳು, ಧಾರವಾಡ. ಧಾರವಾಡ ಅಂದ ತಕ್ಷಣ ಅಲ್ಲಿ ಶ್ರೀಮಂತಿಕೆ ಎದ್ದು ಕಾಣೋದು ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿ. ಹೀಗಾಗಿ ಅಲ್ಲಿಯ ಒಂದು ವಾತಾವರಣ, ಆ ನೆಲದ ಸೊಗಡು, ಆ ಒಂದು ಸಂಸ್ಕೃತಿಯನ್ನು ನಾನು ಹೀರ್ಕೊಂಡು ಬೆಳೆಯೋಕ್ಕೆ ನನ್ನ ಬಾಲ್ಯದಲ್ಲಿ ಸಾಧ್ಯ ಆಯಿತು. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ನಾನು 30 ವರ್ಷಗಳ ಹಿಂದೆ ಆ ಪರಿಸರವನ್ನು ಬಿಟ್ಟು ಹೆಣ್ಮಕ್ಳು ಓದಬಾರ್ದು, ಹೆಣ್ಮಕ್ಳಿರೋದೇ ಮದುವೆ ಮಾಡಿಕೊಂಡು ಹೋಗಿ 4 ಮಕ್ಕಳು ನಡೆದು ಕೊಟ್ಟ ಮನೆಗೂ ಮತ್ತು ಹುಟ್ಟಿದ ಮನೆಗೂ ಹೆಸರು ತಂದರೆ ಸಾಕು, ಅವಳ ಬದುಕು ಅಲ್ಲಿಗೆ ಮುಗೀತು ಅನ್ನುವ ಕಾಲಘಟ್ಟದಲ್ಲಿ ನಾನು ಓದಬೇಕು, ಒಂದು ದೊಡ್ಡ ಆಫೀಸರ್ ಆಗಬೇಕು, ಒಂದು IAS ಆಫೀಸರ್ ಆಗಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕು, ಏನಾದರೂ ಡಿಫ್ರೆಂಟಾಗಿ ಸಾಧನೆಯನ್ನು ಮಾಡಬೇಕು, ಯಾಕೆ ನಾನು ಹೀಗೆ ಇರಬೇಕು ಅನ್ನುವ ಪ್ರಶ್ನೆಯನ್ನು ನನ್ನೊಳಗೆ ಹಾಕ್ಕೊಂಡು ಆ ಕುಟುಂಬದ ಹೊರಗಡೆಯಿಂದ ಬಂದು ಶಿಕ್ಷಣವನ್ನು ಮಾಡಬೇಕು ಅಂತ ಭಾಳ ಕಷ್ಟಪಟ್ಟೆ. ನಮ್ಮನೆಯಲ್ಲಿ ಸುಮಾರು 7 ಜನ ಮಕ್ಕಳು, 7 ಜನರಲ್ಲಿ ಒಟ್ಟು 11 ಜನ ನಮ್ಮ ತಾಯಿಯಂದಿರಿಗೆ ಮಕ್ಕಳು, 11 ಜನರಲ್ಲಿ ನಾನು 9ನೇವಳು. ಇಂತಹ ಕುಟುಂಬದ ಕೂಡು ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಓದಿಸೋದು ಅಂಥ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಆಮೇಲೆ ಅಂಥ ಒಂದು ಪ್ರೋತ್ಸಾಹದ ಪರಿಸರನೂ ಇರಲಿಲ್ಲ. ಆಗ ನಮ್ಮ ತಾಯಿ ಏನೋ ಕಷ್ಟಪಟ್ಟು ಮಗಳು ಓದಬೇಕು ಅಂತ, ತಂದೆ ಸ್ವಲ್ಪ ರಾಜಕೀಯ ಇದರಲ್ಲಿ ಇರೋದ್ರಿಂದ ನನ್ನ ಮಗಳನ್ನು ಓದಿಸ್ಬೇಕು ಅನ್ನೋದೊಂದು ಬಿಟ್ಟರೆ ಒಂದು ಓದು ಇನ್ವೆಸ್ಟ್ಮೆಂಟು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಓದೂ ಕೂಡ ನಾವು ಅದು ಕ್ಯಾಪಿಟಲ್ ಹೂಡಿದಂಗೆ ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ಮಕ್ಕಳು ಒಂದು ಸಾಧಕರಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ತಮ್ಮ ಅನ್ನವನ್ನು ತಾವು ಪಡ್ಕೊಂಡು ಸಮಾಜಕ್ಕೆ ಕೊಡ್ತಾರೆ ಅನ್ನೋ ಒಂದು ಪರಿಸರ ಇರಲಿಲ್ಲ. ಅಂಥ ವಿಷಯದಲ್ಲಿ ನಾನು ಏನಾದರೂ ಓದಬೇಕು, ಬಹುಶಃ ನನಗನ್ಸುತ್ತೆ ಈಗ ನನ್ನ ಬದುಕನ್ನು ಹಿಂದೆ ನಾನು ತಿರುಗಿ ನೋಡಿದಾಗ ಈ ವಚನ ಸಾಹಿತ್ಯದ, ಶರಣ ಸಾಹಿತ್ಯದ, ಮತ್ತು ಈ ತತ್ವ ಪದಕಾರರ ಮತ್ತು ಒಂದು ಬದುಕೇನಿದೆ ಅದು ನನ್ನ ಮೇಲೆ ತುಂಬ ಪರಿಣಾಮ ಬೀರಿದೆ ಅಂತ ಈ ಘಟ್ಟದಲ್ಲಿ ಅನಿಸುತ್ತೆ. ಕಾರಣ ಇಷ್ಟೇ, ನಮ್ಮ ತಂದೆ ಪ್ರತಿ ತಿಂಗಳು
ನಮ್ಮ ಮನೆಯಲ್ಲಿ ಧಾರವಾಡದ ನಮ್ಮ ಗ್ರಾಮೀಣ ಪ್ರದೇಶದ ಪಡಸಾಲೆ ಹುಸಿ ಕಟ್ಟೆ ಹಕ್ಕಿ ಅಂತ ಕರಿತೀವಿ ನಾವು. ಅಲ್ಲಿ ಈ ಬಸವೇಶ್ವರರ ಒಂದು ಫೋಟೋವನ್ನು ಇಟ್ಟು ಒಂದು ತಿಂಗಳು ಅವರ ಜೀವನ ವೃತ್ತಾಂತ ಹರಿಹರರಗಳೇ ಅದನ್ನು ಓದಿಸೋದು, ಇನ್ನೊಂದು ವರ್ಷ ಅಕ್ಕಮಹಾದೇವಿಯ ವೃತ್ತಾಂತ ಸಿದ್ಧಾರೂಢರದು, ಗರಗದ ಮಡಿವಾಳಪ್ಪನವ್ರದ್ದು, ಶಿಶುನಾಳ ಶರೀಫ್ ಅವ್ರದ್ದು, ಇಂತಹ ಒಂದೊಂದು ಮಹಾತ್ಮರ ಕಥೆಯನ್ನು ಒಂದು ತಿಂಗಳು ಶ್ರವಣ ವಾಚನವನ್ನು ಮಾಡ್ತಿದ್ರು. ಆವಾಗ ಲೆಟರ್ ಆಗಲಿ ಇನ್ವಿಟೇಷನ್ ಆಗಲಿ ಫೋನ್ಗಳಾಗಲಿ ಏನೂ ಇರಲಿಲ್ಲ. ನಾವು ಚಿಕ್ಕ ಚಿಕ್ಕ ಮಕ್ಕಳು, ನಮ್ಮ ಕೆಲಸ ಏನು, ಮನೆ ಮನೆಗೆ ಹೋಗಿ ನಮ್ಮ ಮನೆಗೆ ಬನ್ನಿರಿ ಪ್ರವಚನ ಇದೆ ಬನ್ನಿರಿ ನಮ್ಮ ಮನೆಗೆ ಬರ್ರಿ ಪ್ರವಚನ ಇದೆ ಅಂತ ಮನೆ ಮನೆ ಮನೆಗೆ ಹೋಗಿ ಚಿಕ್ಕ ಮಕ್ಕಳು ಕರೆದು ಬರೋದು. ಕರೆದು ಬಂದಮೇಲೆ ಮನೆಯಲ್ಲಿ ಒಂದು ಸಜ್ಜಕ ಅಂದರೆ ಗೊತ್ತು, ಗೋಧಿ ನುಚ್ಚು ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಸಜ್ಜಕ ಮಾಡಿ ಒಂದು ಸ್ವಲ್ಪ ಅನ್ನ ನೀಡಿದರೆ ಆ ಒಂದು ದಾಸೋಹ ಮುಗೀತು. ವರ್ಷ ನಮಗೆ ಆಧ್ಯಾತ್ಮ ಅಂದರೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಆದರೆ ಈ ಮಾತೆ ಮಹಾದೇವಿ ಎಲ್ಲ ಕರೆಸ್ತಾ ಇದ್ರು ನಮ್ಮ ಮನೆಯಲ್ಲಿ, ನಮ್ಮ ಮನೆಗೆ ಬರ್ತಿದ್ರು ಮಾತೆ ಮಹಾದೇವಿಯವರು. ಇಂಥ ಶರಣರೆಲ್ಲ ಬರ್ತಾ ಇರುವಾಗ ನನಗೆ ಬಹುಶಃ ಬಾಲಕಿ ನನಗೆ ಇದರೊಂದು ಪರಿಣಾಮ ಸತ್ಸಂಗ ನನ್ನ ಒಳ್ಳಗಡೆ ಇರುವ ಈ ಒಂದು ಆತ್ಮಬಲವನ್ನು ಮತ್ತು ಆತ್ಮದ ಒಂದು ಸಂಸ್ಕಾರಕ್ಕೆ ಹೆಚ್ಚು ಸಹಾಯ ಆಯಿತು ಅಂತ ನನಗೆ ಈ ಘಟ್ಟದಲ್ಲಿ ಅನಿಸುತ್ತೆ. ಸಾವಿರ ಜನರನ್ನು ಎದುರಿಸಬಲ್ಲೆ, ಎಂಥ ಸವಾಲುಗಳನ್ನು ಎದುರಿಸಬಲ್ಲೆ, ಎಂಥ ನೋವನ್ನು ಕೂಡ ಎದುರಿಸಬಲ್ಲೆ, ಒಂಟಿಯಾಗಿಯೇ ಇದ್ದೀನಿ ಅನ್ನೋ ಒಂದು ಸತ್ಯವನ್ನು ನಾನು ಅರಿಬಲ್ಲೆ. ಇವೆಲ್ಲವೂ ಬಹುಶಃ ನನ್ನ ಬಾಲ್ಯದ ಈ ನೆನಪುಗಳು ಗಟ್ಟಿಗೊಳಿಸಿವೆ ಅಂತ ನನಗನ್ಸಿದೆ. ಹಾಂ, ನಿಮ್ಮ ತಂದೆಯವರ ತಾಯಿಯವ್ರ ಹೆಸರು ಹೇಳ್ಬೋದಾ? ನಮ್ಮ ತಂದೆ ಶ್ರೀ ತಿಪ್ಪಣ್ಣ ಅನಾಡ್ ಅಂತ, ನಮ್ಮ ತಾಯಿ ಪಕ್ಕೀರಮ್ಮ ಅನಾಡ್ ಅಂತ. ಅವರು ಹೆಚ್ಚು ಓದ್ದವರಲ್ಲ, ಯಾರು ನಮ್ಮ ಮನೆಯಲ್ಲಿ ಯಾರು ಏಳು ಜನ ಮಕ್ಕಳಿದ್ರು ಕೂಡ ಏಳನೇ ಇತ್ತೆ ಯಾರು ಪಾಸ್ ಆಗಿಲ್ಲ. ಅಂಥದ್ರಲ್ಲಿ ನಾನು ಏಳು ಎಂಟು ಅಬಿಡಿ ಹತ್ತು ಮೇಲೆ ಪಿ ಯು ಸಿ ಬಿ ಎ ಗೋಲ್ಡ್ ಮೆಡಲಿಸ್ಟು ಎಕನಾಮಿಕ್. ಯಾವ ಕಾಲೇಜಲ್ಲಿ ಮೇಡಮ್ ತಾವು ಓದಿದ್ದು? ನಾನು ಓದಿದ್ದು ಮೃತ್ಯುಂಜಯ ಮಹಾಂತ ಸ್ವಾಮಿಗಳ ಧಾರವಾಡದ ಕಾಲೇಜು, ಆರ್ ಎಲ್ ಎಸ್ ಲಿಂಗಾಯತ ಕೆ ಎಲ್ ಇ ಕಾಲೇಜು, ತದನಂತರ ಕೆ ಸಿ ಡಿ ಕಾಲೇಜು ಧಾರವಾಡ, ನಂತರ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂ ಎ ಮಾಡಿ ಸ್ನಾತಕೋತ್ತರ ಪದವಿ ಮಾಡಿ ನಂತರ ಎಂ ಫಿಲಲ್ಲಿ ಮಹಿಳಾ ಅಧ್ಯಯನ ಸ್ಥಿತಿಗತಿಗಳು, ಅಸಂಘಟಿತ ವಲಯದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಕುರಿತು ರಿಸರ್ಚನ್ನು ಮಾಡಿ ಗೋಲ್ಡ್ ಮೆಡಲಲ್ಲಿ ಎಕನಾಮಿಕ್ಸನ್ನು ಪಾಸ್ ಮಾಡಿದೆ. ತದನಂತರ ಡಿ ಎಂ ನಂಜುಂಡಪ್ಪ ಅಂತ ಮಹಾ ಬಸವಾದಿ ಪ್ರಮುಖರು, ಹೌದು, ಅವರು ವೈಸ್ ಚಾನ್ಸಲರ್ ಇದ್ದಾಗ ಉತ್ತರ ಕರ್ನಾಟಕದ ವಿಶೇಷವಾಗಿ ಕರ್ನಾಟಕದ ಯಾಕೆ ವಿದ್ಯಾವಂತರು ಐ ಎ ಎಸ್ ಐ ಪಿ ಎಸ್ ಮಾಡ್ತಾ ಇಲ್ಲ, ಕರ್ನಾಟಕದ ಎಲ್ಲ ಫಲವತ್ತಾದ ಜ್ಞಾನ ಇದೆ ನಾಲೆಜ್ ಇದೆ ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ಅಲಯನ್ಸ್ ಕೋರ್ಸಸ್ ಅಂತ ಒಂದು ಮಾಡಿದರು. ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಯನ್ನು ಕಟ್ಟಲಿ ನಮ್ಮ ಮಕ್ಕಳು ಅಂತ. ಬಹುಶಃ ನಾನು ಅದಕ್ಕೆ ಬೆನಿಫಿಷಿಯರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಲೂ ಜೆ ಎಸ್ ಎಸ್ ಸಂಸ್ಥೆ ಇದೆ, ಅದನ್ನು ಧಾರವಾಡದಲ್ಲೂ ಕೂಡ ಅವರು ಪ್ರಾರಂಭ ಮಾಡಿದ್ರು. ಅಲ್ಲಿ ನನಗೆ ಬಹುಶಃ ಅದು ಬಹಳ ಹೆಲ್ಪ್ ಆಯಿತು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಐ ಎ ಎಸ್ ಪರೀಕ್ಷೆ ಕಟ್ಟಿದೆ, ಅದರಲ್ಲಿ ಕಡಿಮೆ ಅಂಕ ಬಿತ್ತು. ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸಾಗಿ ಐ ಬಿ ಪಿ ಎಸ್ ಅಂದರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅದರಲ್ಲಿ ಆಯ್ಕೆಗೊಂಡಂತಹ ಉತ್ತರ ಕರ್ನಾಟಕದ ಏಕೈಕ ಮಹಿಳೆ, ಪ್ರಥಮ ಮಹಿಳೆ. ಅದು ಒಂದು ದಾಖಲೆ ಮೇಡಮ್, ದಾಖಲೆ ಆಯಿತು. ತದನಂತರ ಫಸ್ಟ್ ಪೋಸ್ಟಿಂಗು ನಾನು ಕರ್ನಾಟಕದ ಇಂಟರ್ವ್ಯೂನಲ್ಲಾದರೆ ನಾವು ಕೃಷಿ ಕುಟುಂಬದವರು, ಡೆಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ, ಬೆಂಗಳೂರು ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಆದರೆ ಫಸ್ಟ್ ಪೋಸ್ಟಿಂಗೇ ಮಂಗಳೂರಿಗೆ ಹಾಕಿದರು. ಮಂಗಳೂರಿನಲ್ಲಿ ಮಂಗಳೂರಿನ ಸಂಸ್ಕಾರ, ಆ ಒಂದು ಸಂಸ್ಕೃತಿ ಧಾರವಾಡದ ಸಂಸ್ಕೃತಿಗಿಂತಲೂ ಖಂಡಿತ ವಿಭಿನ್ನವಾಗಿದೆ. ಅಲ್ಲಿನ ಟೆಂಪರೇಚರು ನೀವು ನಂಬ್ತಿರೋ ಬಿಡ್ತೀರೋ, ಕೆಲಸಕ್ಕೆ ಕಳ್ಸಕ್ಕೆ ಬರಬೇಕಾದ್ರೆ ಪೋಸ್ಟಿಂಗು ನಮ್ಮ ಹಳ್ಳಿ ಜನ ಎಲ್ಲ ಹತ್ಕೊಂಡು ಬರೋರು ಕಳ್ಸಕ್ಕೆ. ಕಂಡಕ್ಟರ್ ಎಲ್ಲ ಕೇಳ್ತಿದ್ರು, ಯಾಕೆ ಇಷ್ಟು ಜನ ಹತ್ಕೊಂಡು ಬರ್ತಾ ಇದೀರ? ಅಯ್ಯೋ, ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋ ಹೆಣ್ಮಗಳನ್ನ ಕೆಲಸಕ್ಕೆ ಕಳಿಸ್ತಾ ಇದ್ದೀವಿ ನೌಕರಿಗೆ, ಅಂಥ ಮುಗ್ಧ ಜನರ ಮಧ್ಯೆ ನಾನು ಬೆಳೆದು ಬಂದಿರೋದಿದೆಯಲ್ಲ. ಕೆಲಸ ಅಂದರೆ ಗೊತ್ತಿಲ್ಲ ಅವರಿಗೆ, ನೌಕರಿ ಅಂದರೆ ಗೊತ್ತಿಲ್ಲ, ಕರ್ನಾಟಕದ ಮ್ಯಾಪಲ್ಲಿ ಮಂಗಳೂರು ಅಂದರೆ ಏನು ಗೊತ್ತಿಲ್ಲ ನನಗೆ. ಅಂಥ ಒಂದು ವಾತಾವರಣದಲ್ಲಿ ಬಂದೆ. ಆ ಒಂದು ಕಾಲಘಟ್ಟದಲ್ಲಿ ಈ ಮಾಧ್ಯಮಗಳು ಕೆಲವು ಜನರ ಹಿಡಿತದಲ್ಲಿ ಇದ್ವು, ಈ ಸತ್ಯವನ್ನು ನೀವು ಒಪ್ಪಿಕೊಳ್ತೀರಾ? ಹೌದು, ಖಂಡಿತ. ಕೆಲವೊಬ್ಬರು ಮಾತ್ರ ಈ ಥರ ಭಾಷೆಯ ಹಿಡಿತವನ್ನು, ಸಂಗೀತದ ಹಿಡಿತವನ್ನು ಸಾಧಿಸೋಕೆ ಸಾಧ್ಯ. ಇವರು ಹಳ್ಳಿಯಿಂದ ಬಂದವರು, ಈ ಮಾಧ್ಯಮದಲ್ಲಿ ಏನು ಉಳಿತಾರೆ, ಇವ್ರಿಗೆ ಆ ಭಾಷೆ ಸ್ವಚ್ಛವಾಗಿದೆಯಾ ಅನ್ನೋ ಪರೀಕ್ಷೆಗಳು ಎದುರಾಗಿರುವ ಸುಮಾರು ಪರೀಕ್ಷೆಗಳನ್ನು ಎದುರಿಸಿದೆ, ಕಣ್ಣೀರನ್ನ ಹೌದು ಅನುಭವಿಸುವ ರಾತ್ರಿಗಳು ಇದೆ, ಊಟ ಬಿಟ್ಟ ರಾತ್ರಿಗಳು ಇದೆ. ಕೊನೆಗೆ ನಾನು ಅಂದ್ಕೊಂಡೆ, ನಾನು ಕಲಿತಂತ ವಿಶ್ವವಿದ್ಯಾನಿಲಯ ಅರಿವೇ ಗುರು,
ಅನ್ನುವ ಒಂದು ಸ್ಲೋಗನ್ ಅನ್ನು ಹೊತ್ಕೊಂಡು ಬಂದಿರೋದು. ಈಗ ಕೆಲಸ ಮಾಡ್ತಾ ಇರೋ ಸಂಸ್ಥೆ ಸತ್ಯಂ ಶಿವಂ ಸುಂದರಂ ಜೊತೆಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಒಂದು ಬ್ಯಾನರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಅರಿವೇ ಗುರು ಅನ್ನೋ ಒಂದು ಸ್ಲೋಗನ್ ಏನಿದೆಯಲ್ಲ, ಅದನ್ನು ನಾನು ಸೋಲೇ ಗುರು ಅಂತ ಮಾಡಿಕೊಂಡೆ. ನನಗೆ ಯಾರು ಉತ್ಕಟವಾದಂತಹ ಸ್ವಚ್ಛವಾದಂಥ ಗುರು ಯಾರು ಅಂದರೆ ನನ್ನ ಸೋಲೆ. ಬದುಕಿನ ವಿರುದ್ಧ ಹೋರಾಟವೇ ಯಾರ ಬದುಕು ಕೂಡ ಸಾಧಕರು ಅನ್ನುವ ಪದ ನಮ್ಮ ಹಿಂದೆ ಬಂದಿದೆ ಅಂದರೆ ಯಾವುದು ಯಶಸ್ಸು ಯಾರಿಗೂ ಸುಲಭವಾಗಿ ಸಿಕ್ಕೇ ಇಲ್ಲ. ಅದು ಹೋರಾಟದ ಮೊತ್ತ, ಅದು ನೋವಿನ ಮೊತ್ತ, ಅದು ಶ್ರಮದ ಮೊತ್ತ, ಅಪಮಾನ ಅವಮಾನ ಅದು ಅನುಭವದ ಮೊತ್ತ. ಈ ಮೊತ್ತವನ್ನು ಕಟ್ಕೊಂಡ್ರೆ ಮಾತ್ರ ನಾವು ಸಾಧನೆ ಅನ್ನೋ ಒಂದು ಏನಾದರೂ ಒಂದು ಕೊಂಚಿತ್ತು ಮುಡಿಸೋಕೆ ಸಾಧ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಹಾಂ ಮೇಡಮ್, ನಾನು ತಮ್ಮನ್ನ ಆಕಾಶವಾಣಿಯಲ್ಲಿ ಸುಮಾರು ಒಂದು 18-20 ವರ್ಷಗಳಿಂದೆ ತಾವು ಮಹಿಳಾ ಮತ್ತು ಮಕ್ಕಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದದ್ದನ್ನು ನಾನು ಸ್ವತಃ ನೋಡಿದ್ದೀನಿ. ಆ ಕಾಲಕ್ಕೆ ಏನಪ್ಪ, ಬೆಂಗಳೂರಿನಲ್ಲಿ ಇರೋರೆಲ್ಲ ಬಹಳ ಬುದ್ಧಿವಂತರು, ಹೊರಗಿನಿಂದ ಬಂದವರು, ಯಾವುದೋ ಒಂದು ಹಳ್ಳಿಗಾಡು, ಅವ್ರಿಗೆ ಅಷ್ಟೊಂದು ಭಾಷೆ ಇದೆಯಾ, ಅಷ್ಟು ಸ್ಪಷ್ಟತೆ ಇದೆಯಾ, ಸಾಹಿತ್ಯದ ಜ್ಞಾನ ಇದೆಯಾ, ಇಂಥ ಹಲವಾರು ಕುಹಕಗಳು ಇದ್ದೇ ಇರುತ್ತೆ. ಆ ಕುಹಕಿಗಳು ಇದ್ದೇ ಇರ್ತಾರೆ, ಅವುಗಳನ್ನೆಲ್ಲ ನೀವು ಬದಿಗೊತ್ತಿ ತಾವು ಒಂದು ಒಳ್ಳೆಯ ಹುದ್ದೆಯನ್ನು ತಾವು ಗಳಿಸ್ಕೊಳ್ತೀರಿ. ಆ ಕಾರ್ಯಕ್ರಮದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳಷ್ಟು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಆಕಾಶವಾಣಿಯಲ್ಲಿ ನೀವು ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ಅದಕ್ಕೆ ಬೇಕಾದಂತಹ ನಿರೂಪಣೆಗೆ ಬೇಕಾದಂತಹ ನೆರೇಷನ್ನು ಅದರ ಸಾಹಿತ್ಯವನ್ನು ಬರ್ತಾ ಮಾತಾಡ್ತಾ ಸಣ್ಣ ಕಥೆಗಳ ಬಗ್ಗೆ ತಾವು ಒಂದು ವಿಸ್ತಾರವಾದಂತಹ ಹಲವಾರು ಭಾಷಣಗಳನ್ನು ಮಾಡ್ತೀರಿ, ಉಪನ್ಯಾಸಗಳನ್ನು ಆಕಾಶವಾಣಿಯಲ್ಲಿ ಕೊಡ್ತಾ ಇದ್ರಿ. ತಮ್ಮ ಆಕಾಶವಾಣಿಯ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾದಂತಹ ಏನೋ ಒಂದು ಕಳ್ಕಳದ ಯಾವತ್ತೂ ಯಾರು ಕಿತ್ಕೊಳ್ಳದಾದಂತಹ ಒಂದು ದೊಡ್ಡ ಆಸ್ತಿಯನ್ನು ನಿಮಗೆ ಅದು ಕೊಟ್ಟಿದೆ ಅಂತ ನಾನು ಹೇಳ್ತೀನಿ. ಖಂಡಿತ. ಅದೇ ಆಕಾಶವಾಣಿಗೆ ಬಂದ ತಕ್ಷಣ ಶ್ರವ್ಯ ಮಾಧ್ಯಮದ ಸವಾಲುಗಳು ಬೇರೆ ಇರ್ತವೆ. ಆ ಮಾಧ್ಯಮದಲ್ಲಿ ನಾನು ಏನು ಗೊತ್ತಿಲ್ಲದೇ ಬಂದಂತಹ ವ್ಯಕ್ತಿ ಆಗಿರೋದಿಲ್ಲ. ಬಟ್ ಆಕಾಶವಾಣಿ ಧಾರವಾಡದಲ್ಲಿ ನಾನು ಯುವ ಕಾರ್ಯಕ್ರಮಗಳನ್ನು ಮಕ್ಕಳ ಕಾರ್ಯಕ್ರಮಗಳನ್ನು ಭಾಗವಹಿಸಿದ ಅನುಭವ ಇತ್ತು. ನಮಗೆ ಚಿಕ್ಕವರಿದ್ದಾಗ ರೇಡಿಯೋ ಅನ್ನೋದೇ ಒಂದು ಅದ್ಭುತವಾದ ಮಿರಾಕಲ್ಲು. ನನಗೆ ಎಷ್ಟು ಮುಗ್ಧವಾಗಿ ಕೇಳ್ತಾ ಇದ್ದೆ ಅಂದರೆ ರೇಡಿಯೋ ಹಿಂಗೆ ವರ್ಕ್ ಆಗುತ್ತೆ, ಆ ಧ್ವನಿ ಎಲ್ಲಿಂದ ಬರುತ್ತೆ. ಓ ಮೋಸ್ಟ್ಲಿ ಏನೋ ಒಂದು ಅಪರೂಪವಾದ ಶಕ್ತಿ ಇದೆ. ಚಿಕ್ಕ ಚಿಕ್ಕವರು ಇರುವಾಗ ಬಾಕ್ಸಲ್ಲಿ ಹೋಗ್ತಾರೆ, ಮಾತಾಡ್ತಾರೆ, ಮತ್ತೆ ಹೊರಗಡೆ ಬಂದಮೇಲೆ ದೊಡ್ಡವರಾಗ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ, ಆ ಒಂದು ಇಮ್ಯಾಜಿನೇಷನಲ್ಲಿ ಬೆಳೆದವರು. ಆದರೆ ನನಗೂ ಗೊತ್ತಿರಲಿಲ್ಲ, ನಮ್ಮ ತಂದೆ ರೇಡಿಯೋ ಕೇಳಿದರೆ ಮಕ್ಕಳು ಹಾಳಾಗ್ತಾರೆ ಅನ್ನೋ ಒಂದು ಸಂಸ್ಕಾರದಲ್ಲಿ ಬಂದಂಥವ್ರು. ಓದು, ಅಧ್ಯಯನ, ಆಧ್ಯಾತ್ಮ, ವಚನ ಸಾಹಿತ್ಯ, ಧ್ಯಾನ, ಸಂಸ್ಕಾರ ಇದರಲ್ಲೇ ಮಾತ್ರ. ರೇಡಿಯೋ ಕೇಳೋದು ಕೂಡ ಹಾಡುಗಳನ್ನು, ಸಿನಿಮಾ ಹಾಡುಗಳನ್ನು ಕೇಳಿದರೆ ಮಕ್ಕಳು ಹಾಳಾಗ್ತಾರೆ, ಸಿನಿಮಾಕ್ಕೆ ಹೋದರೆ ಮಕ್ಕಳು ಹಾಳಾಗ್ತಾರೆ ಅನ್ನೋ ಒಂದು ಸಂಸ್ಕಾರದಲ್ಲಿ ಬಂದಂಥವ್ರು. ನನಗೆ ಗೊತ್ತಿಲ್ಲ ನಾನು ರೇಡಿಯೋಗೆ ಬಂದು ಕೆಲಸ ಮಾಡ್ತೀನಿ ಅಂತ. ಆದರೆ ಇಲ್ಲಿ ಬಂದಾಗ ಇಲ್ಲಿಯ ಬೇಡಿಕೆ ಏನಿದೆ, ಈ ಮಾಧ್ಯಮದ ಬೇಡಿಕೆ ಏನಿದೆ, ಇಲ್ಲಿಯ ಪ್ರಮುಖವಾದ ಬೇಡಿಕೆ ಸಾಹಿತ್ಯ, ಬರವಣಿಗೆ ಮತ್ತು ಸ್ವಚ್ಛವಾದ ಭಾಷೆ. ಇದನ್ನು ನಾನು ಹೇಗೆ ಕಲ್ತ್ಕೊಳ್ಳೋದು? ನನ್ನ ಅಧ್ಯಯನವೇ ಇದಕ್ಕೆ ಕಾರಣ. ನಾನು ಓದಬೇಕು, ತಿಳ್ಕೋಬೇಕು. ಅಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾನು ಒಂದೊಂದು ಮಾತನ್ನು ಕಲ್ತಿದ್ದೀನಿ. ನಾವು ಯಾರನ್ನೇ ಇನ್ವೈಟ್ ಮಾಡಿದ್ರು ಗೆಸ್ಟಾಗಿ, ಅವರಿಂದ ಕಲಿಯೋದು ನಾವು ತುಂಬ ತುಂಬ ಇದೆ. ನಾನು ಆಕಾಶವಾಣಿ ಮಂಗಳೂರಲ್ಲಿದ್ದಾಗ ಶಿವರಾಮ್ ಕಾರಂತವರನ್ನು ಸಂದರ್ಶನ ಮಾಡುವಂತಹ ಸೌಭಾಗ್ಯ. ಆಮೇಲೆ ಕೈಯಾರ ಕಿಯಣ್ಣ ರೈಯವರನ್ನು ಇಂಟರ್ವ್ಯೂ ಮಾಡುವಂಥ ಸೌಭಾಗ್ಯ. ಆಮೇಲೆ ಟಿ ಎಂ ಪೈ ಅವರ ಇಂಟರ್ವ್ಯೂ ಮಾಡುವಂಥ ಸೌಭಾಗ್ಯ. ನಾನು ಅಲ್ಲಿ ಏನೂ ಅಲ್ಲ. ಆಮೇಲೆ ಅಲ್ಲಿ ನಾನು ಯು ಪಿ ಎಸ್ ಸಿಗೆ ಹೇಗೆ ಶುರು ಮಾಡಬೇಕು ಅನ್ನೋ ಒಂದು ಸೀರೀಸ್ ಶುರು ಮಾಡಿದಾಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬೇಕಾಗುವ ತಾಕತ್ತುಗಳೇನು, ಅಂಶಗಳೇನು ಅಂತ ನಾನು ಕಲ್ತ್ಕೊಳ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಸಂದರ್ಶನ ಮಾಡುವ ಮುಖೇನ, ಅವರನ್ನು ಭೇಟಿಯಾಗುವ ಮುಖೇನ ನಾನು ವಿದ್ಯಾರ್ಥಿ, ಅವರು ಗುರುಗಳು. ಹೀಗಾಗಿ ನನಗೆ ಬರವಣಿಗೆಯನ್ನು, ಭಾಷೆಯನ್ನು ಕಲಿಸಿರುವ ಒಂದು ಸಂಸ್ಥೆ, ಗುರು ಸಂಸ್ಥೆ ಅಂದರೆ ಅದು ಆಕಾಶವಾಣಿ. ನಂತರ ಮದುವೆ ಆಯಿತು. ಮದುವೆ ಆದ ನಂತರ ಬೆಂಗಳೂರಿಗೆ ಬರಬೇಕಾಯಿತು. ಬೆಂಗಳೂರಂತೂ ನಿಮಗೆ ಗೊತ್ತು, ಸಾಗರ, ಇದರ ವ್ಯಾಪ್ತಿ ಇನ್ನೂ ದೊಡ್ಡದು. ಅಲ್ಲಿ ದೊಡ್ಡ ದೊಡ್ಡ ಸಂಗೀತಗಾರರು, ದೊಡ್ಡ ದೊಡ್ಡ ಸಾಹಿತಿಗಳು, ವಸಂತ ಕವಲಿ ಅಂತಹ ವಿದ್ವಾಂಸರು ಕೂತ್ಕೊಂಡಿರುವಂಥ ಚೇರಲ್ಲಿ ನಾನು ಕೂತ್ಕೊಂಡು ಕೆಲಸ ನಿರ್ವಹಿಸಿದ್ದಿದೆಯಲ್ಲ, ಅದು ಒಂದು ದೊಡ್ಡ ಸವಾಲಾಯಿತು. ಇಲ್ಲಿ ಬಂದ ಮೇಲೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದವಳು ಆದ್ದರಿಂದ ಮಕ್ಕಳಿಗೆ ಮುಖ್ಯವಾಗಿ ನಾವು ಆಧ್ಯಾತ್ಮ ಹೊಟ್ಟೆ ತುಂಬದವ್ರಿಗೆ ಅಂತ ಹೇಳ್ತೀವಿ. ಮೊದಲು ಹೊಟ್ಟೆ ಹಸಿದ ಹೊಟ್ಟೆಗೆ ಊಟಕ್ಕೆ ಏನು ಮಾಡಬೇಕು? ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆಗಬೇಕು. ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆಗೋಕ್ಕೆ ನಮ್ಮ ಗ್ರಾಮಾಂತರ ಬಂದಿಂದ ಮಕ್ಕಳಿಗೆ ಇಂಗ್ಲೀಷಿನ ತೊಂದರೆ ಇರ್ತದೆ, ಯಾಕೆಂದ್ರೆ ನನಗೂ ಅದು ಸಮಸ್ಯೆ ಆಗಿತ್ತು. ಹೀಗಾಗಿ ಅಂಥ ಮಕ್ಕಳು
ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಆಗಬೇಕಂದ್ರೆ ಬೇಸಿಕ್ ಇಂಗ್ಲೀಷನ್ನು ಅವ್ರು ಹೆಂಗೆ ಕಲ್ತ್ಕೊಳ್ಬೇಕು. ಹೀಗಾಗಿ ಒಂದು ಸರಣಿ ಶುರು ಮಾಡಿದೆ, ಪರೀಕ್ಷಾ ಸಿದ್ಧತೆ ಅಂತ. ಅದು ತುಂಬ ವ್ಯಾಪ್ತಿಯ ಒಳ್ಕೊಂತು. ನೀವು ಯಾಕೆ ಒಂದು ಪುಸ್ತಕ ಮಾಡಬಾರ್ದು ಅಂತ ಒಬ್ಬರು ಸಜೆಷನ್ ಕೊಟ್ಟರು ಆಕಾಶವಾಣಿ ಬೆಂಗಳೂರಲ್ಲಿ. ನೀವು ಕೆಲಸ ಮಾಡಿದ್ದೆಲ್ಲ ಗಾಳಿಗೆ ಹಾರೋಗುತ್ತೆ, ನೀವು ಮಾಡಿರೋ ಕೆಲಸ ದಾಖಲೆಯಾಗಿರಬೇಕು ಅಂತಂದರೆ ಪುಸ್ತಕ ರೂಪದಲ್ಲಿ ಅದನ್ನು ತನ್ನಿ ಅಂತ ನಮ್ಮ ಗುಣಶೇಖರ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದರು. ಅವರು ನನಗೊಂದು ಸಜೆಷನ್ ಕೊಟ್ಟರು. ನನಗೆ ಅದನ್ನು ರಾತ್ರಿ ಇಡೀ ಯೋಚನೆ ಮಾಡಿದೆ, ಎಂಥ ಒಳ್ಳೆಯ ಸಜೆಷನ್ ಅಲ್ವಾ. ಯಾಕೆ ನಾನು ಇಷ್ಟು ಕೆಲಸ ಮಾಡಿರ್ತೀವಿ ನಾವು, ಈಗ ನೀವು ನಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀರಾ, ಇಷ್ಟು ಗಂಟೆಗಳ ಕಾಲ ನಿಮ್ಮ ಸಮಯ ವ್ಯಯ ಮಾಡಿದ್ದೀರಾ. ಇದೇ ಪ್ರಸಾರ ಆಗಬೇಕಾದ್ರೆ ಅಲ್ಲಿ ಅಷ್ಟು ಗಂಟೆಗಳ ಕಾಲ ಜನರದ್ದು ಹೋಗಿರುತ್ತೆ. ಆದರೆ ಇದಕ್ಕೆ ಸೂಕ್ತ ದಾಖಲೆಗಳಲ್ಲಿ ಸಿಗದೆ ಹೋಗ್ಬೋದು. ಅದನ್ನೇ ನೀವು ಪುಸ್ತಕ ರೂಪದಲ್ಲಿ ತಂದರೆ ಹೆಚ್ಚು ಜನರಿಗೆ ಯಾವ ಸಮಯದಲ್ಲೂ ಸಿಗಬಹುದು ಅಂತ ಒಂದು ಸಜೆಷನ್ ಕೊಟ್ಟರು. ಹೀಗಾಗಿ ನಾನು ಪುಸ್ತಕ ರೂಪದಲ್ಲಿ ಪರೀಕ್ಷಾ ಸಿದ್ಧತೆಯನ್ನು ತಂದಾಗ ಅದು ಒಳ್ಳೆಯ ಪ್ರತಿಕ್ರಿಯೆ ನೋಡಿತು, ನನಗೆ ಅದು ಸ್ಫೂರ್ತಿ ಬಂತು. ಅದಾದ ನಂತರ ರೂಟ್ಸೆಟ್ ಅಂತ ಒಂದು ಸಂಸ್ಥೆ ಇದೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವ್ರದ್ದು. ಆ ಸಂಸ್ಥೆಯಿಂದ ಸುಮಾರು ಒಂದು 52 ಎಪಿಸೋಡ್ ಮಾಡಿದಾಗ ಉದ್ಯೋಗ ವಾಹಿನಿ ಅನ್ನೋ ಒಂದು ಕಾರ್ಯಕ್ರಮ, ಅದಕ್ಕೆ ವೀರೇಂದ್ರ ಹೆಗ್ಗಡೆಯವರೇ ಮುನ್ನುಡಿಯನ್ನು ಬರೆದರು. ಹೆಗ್ಗಡೆಯವರೇ ಬಂದರು, ಧರ್ಮದರ್ಶಿಗಳು ಬಂದು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಅದ್ಭುತವಾದಂಥ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ಅದಕ್ಕೆ ಸ್ಪಾನ್ಸರ್ ಮಾಡಿದರು. ಅದು ನನಗೆ ನನ್ನಲ್ಲಿರುವ ಬರಹಗಾರ್ತಿಯನ್ನು, ಒಬ್ಬ ಲೇಖಕಿಯನ್ನು ಗಟ್ಟಿಗೊಳಿಸೋಕ್ಕೆ ಸಾಧ್ಯ ಆಯಿತು. ಓ, ಬರವಣಿಗೆಗೂ ಇಷ್ಟೊಂದು ಶಕ್ತಿ ಇದೆಯಾ, ನನ್ನನ್ನು ಗುರುತಿಸ್ತಾರಾ ಜನ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅದಾದ ನಂತರ ಕೌದಿ ಅನ್ನೋ ಒಂದು ಕವನ ಸಂಕಲನ, ಅದನ್ನು ಎಂ ಪಿ ಪ್ರಕಾಶ ಸರ್ ಅವರು ಮತ್ತು ಬೊಮ್ಮಾಯಿ ಅವರು ಅವರೆಲ್ಲ ಬಂದು ಅದನ್ನು ಬಿಡುಗಡೆ ಮಾಡಿದರು. ತಾರಾ ಅವರು ಅದರ ಬಗ್ಗೆ, ಟಿ ಸಿ ಪೂರ್ಣಿಮ ಅವರ ಕೃತಿ ಬಗ್ಗೆ ಮಾತನಾಡಿದರು. ಮತ್ತು ಆಭರಣ ಅಂತ ನನ್ನ ಮಗಳು, ಅವಳಿಗೇನೆ ಆ ಕವನದಿಂದ ಆಯ್ದ ಕವಿತೆಗಳನ್ನು ಧ್ವನಿ ಮುದ್ರಣವನ್ನು ಮಾಡಿದೆ. ಅದು ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ಒಂದು ಪಡ್ಕೊಂತು. ಈಗ ಅದಾದ ನಂತರ 2012 ಈ ಸಾಧಕಿಯರನ್ನು ನಾನು ಸುಮಾರು ಒಂದು 85 ಸಾಧಕಿಯರನ್ನು ದೂರದರ್ಶನಕ್ಕೆ ಮತ್ತು ಆಕಾಶವಾಣಿಗೆ ಪರಿಚಯಿಸಿದೆ, ಹೆಜ್ಜೆ ಗುರುತು ಅನ್ನೋ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸುಧಾಮೂರ್ತಿ ಹಾನಗಲ್, ಗಂಗೂಬಾಯಿ ಹಾನಗಲ್ ಅಂದರೆ ಕರ್ನಾಟಕದ ಮಹಿಳೆಯ ಸಾಧಕರ ಆಸ್ತಿ ಏನಿದೆ, ಸಂಗೀತ, ಸಾಹಿತ್ಯ, ಕ್ರೀಡೆ, ರಾಜಕೀಯ, ಚಲನಚಿತ್ರ, ಥಿಯೇಟರು, ಇವೆಲ್ಲ ವಲಯದಿಂದ ಕೆಲಸ ಮಾಡಿದಂಥ ಹೋಟೆಲ್ ಉದ್ಯಮ ಕೆಲಸ ಮಾಡಿದಂಥ ಮಹಿಳೆಯರ ಜೀವನ ಚರಿತ್ರೆಯನ್ನು ಬರೆಯುವಂಥದ್ದು ಪುಸ್ತಕ. ಅಲ್ಲ, ತುಂಬ ಒಂದು ನಿಮ್ದು ಹೆಂಗೆ ಅಂತಂದರೆ ಎಲ್ಲ ಕ್ಷೇತ್ರದಲ್ಲೂ ತಾವು ಕೈ ಆಡಿಸಿದ್ದೀರಿ. ಈಗ ಒಬ್ಬರು ಮಹಿಳಾ ಸಾಧಕಿಯರನ್ನ ಒಂದು ದೂರದರ್ಶನಕ್ಕೆ, ಕಾರ್ಯಕ್ರಮಕ್ಕೆ, ಸಂದರ್ಶನಕ್ಕೆ ಕರಿಬೇಕು ಅಂದರೆ ಕೇವಲ ಒಂದು ಕ್ಷೇತ್ರದಿಂದ ಆಗಲ್ಲ, ನೀವು ಹೇಳಿದಾಗ ಹಲವು ಕ್ಷೇತ್ರಗಳು. ಸೊ ಒಂದು ಒಂದು ದೊಡ್ಡ ಸೌಭಾಗ್ಯ ಮೇಡಮ್ ಅದು. ನನಗೆ ಈ ವೃತ್ತಿ ಕೊಟ್ಟಂಥ ಸೌಭಾಗ್ಯನೂ ಅನ್ಬೋದು. ಆಮೇಲೆ ನಮ್ಮಲ್ಲಿರುವ ಒಂದು ನಿಮ್ಮಲ್ಲಿ ಒಂದು ಹಸಿವು, ನಾನು ಯಾವಾಗಲೂ ನಿಮ್ಮಲ್ಲಿ ನಾನು ನೋಡಿದ್ದೀನಿ ಅದನ್ನು. ಇಲ್ಲ, ಇನ್ನೊಂದೇನೋ ಮಾಡಬೇಕು, ಅದು ಮಾಡಿದ ಅದು ಇನ್ನೊಂದು ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನುವಂಥ ಹಸಿವು ನೀವು ಅವತ್ತಿನಿಂದ 20 ಹಿಂದೆ ಯಾವ ರೀತಿ ಆದಂಥ ಒಂದು ಉತ್ಸಾಹ ಕೆಲಸದ ಬಗ್ಗೆ ಇತ್ತು, ನಾನು ಈಗಲೂ ಅದನ್ನು ನಾನು ನೋಡ್ತಾ ಇದ್ದೀನಿ. ನೋಡಿ, ನಾನು ಇನ್ನೊಂದು, ನನಗೀಗ 50 ನಂತರ ಒಂದು ವಿದ್ಯಾರ್ಥಿ ಆಗೋದಿದೆಯಲ್ಲ, ಯೂನಿವರ್ಸಿಟಿಯಲ್ಲಿ ಭಾಳ ಕಷ್ಟ. ಇತ್ತೀಚೆಗೆ ನಾನು ಡೀಲಿಟ್ಟು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಆಕಾಶವಾಣಿ ಮತ್ತು ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ಮಹಿಳಾ ಪ್ರತಿನಿಧೀಕರಣ, ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮೀಣ ಜಿಲ್ಲೆಯನ್ನು ಅನುಲಕ್ಷಿಸಿ. ನಿಮ್ಮ ಸಬ್ಜೆಕ್ಟೇ ಭಾಳ ಚೆನ್ನಾಗಿದೆ. ಆ ಒಂದು ಇದನ್ನು ಅಧ್ಯಯನವನ್ನು ಕೊಟ್ಟೆ ಹಂಪಿ ವಿಶ್ವವಿದ್ಯಾನಿಲಯದಿಂದ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದ್ದರ ಜೊತೆಗೆ ಅದನ್ನು, ಆ ಒಂದು ಸಂಶೋಧನೆಯ ಮಹಾಪ್ರಬಂಧವನ್ನು ಪುಸ್ತಕ ರೂಪದಲ್ಲಿ ತರೋಕ್ಕೆ ಹಂಪಿ ವಿಶ್ವವಿದ್ಯಾನಿಲಯದವರೇ ಮುಂದೆ ಬಂದಿದ್ದಾರೆ. ಭಾಳ ಒಳ್ಳೆಯದು ಮೇಡಮ್, ಭಾಳ ಒಳ್ಳೆಯದು. ಮತ್ತು ನಾನು, ನೀವು ಯು ಆರ್ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ಆರ್ಗನೈಸೇಷನ್. ನನಗೆ ನಿಮ್ಮ ಪ್ರೊಫೈಲ್ ನೋಡ್ತಿದ್ದಾಗ ಲೈಫ್ ಮೆಂಬರ್ ಆಫ್ ಅಖಿಲ ಭಾರತೀಯ ಶರಣ ಸಾಹಿತ್ಯ ಪರಿಷತ್ತು, ಮತ್ತು ಲೈಫ್ ಮೆಂಬರ್ ಆಫ್ ಆಲ್ ಇಂಡಿಯಾ ಕವಿಗಳ ಸಾಹಿತ್ಯ ಅದೊಂದು, ಮತ್ತು ಲೈಫ್ ಮೆಂಬರ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್ತು, ಮೆಂಬರ್ ಟ್ರಸ್ಟಿ ಆಫ್ ಆರೋಗ್ಯಧಾಮ, ಹೀಗೆ 10 ಹಲವು ಗೆಸ್ಟ್ ಫ್ಯಾಕಲ್ಟಿ ಇನ್ ಬೆಂಗಳೂರು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ MSc. ಈ ಥರ ನನಗೆ ಆಶ್ಚರ್ಯ ಅನಿಸುತ್ತೆ, ಇಷ್ಟೆಲ್ಲ ಸಂಸ್ಥೆಗಳಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಿ, ಏನು ಮೇಡಮ್ ಇದೆಲ್ಲ, ಸ್ವಲ್ಪ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಇದಲ್ಲದೆ ಈಗ ನಿಮ್ಮ ಆಕಾಶವಾಣಿ ದೂರದರ್ಶನದ ಇದು ಕೆಲಸ ಕಾರ್ಯಗಳು, ಅದು ವೃತ್ತಿ, ಅದು ಧರ್ಮ, ಅದಲ್ಲದೆ ಹವ್ಯಾಸಗಳು ಬಹಳಷ್ಟು ತಾವು ಇಟ್ಕೊಂಡಿದ್ದೀರಿ. ಪ್ರವೃತ್ತಿ ನಮ್ಮನ್ನು ಜೀವಂತವಾಗಿಡುತ್ತೆ ಗಿರಿಜಾರೆ. ಹಾಂ, ನಮ್ಮನ್ನು ವೃತ್ತಿ ಹೊಟ್ಟೆಯನ್ನು ತುಂಬಿಸ್ಬೋದು, ಒಂದು ಸ್ಥಾನವನ್ನು ಕೊಡ್ಬೋದು, ಆದರೆ ಪ್ರವೃತ್ತಿ ನಮ್ಮ ಜೀವದ ಕಳೆಕಳೆಯನ್ನು, ಜೀವಂತಿಕೆಯನ್ನು, ಜೀವನ ಪ್ರೀತಿಯನ್ನು ತುಂಬ ಹಸಿರಾಗಿಟ್ಕೊಳ್ಳೋದು ನಮ್ಮ ಪ್ರವೃತ್ತಿ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ನಿಮ್ಮ ಪ್ರವೃತ್ತಿಯನ್ನು ಕೂಡ ಅಷ್ಟೇ ಬೆಳೆಸ್ಕೊಳ್ಳಿ, ಅದನ್ನು ಕಾಪಿಟ್ಟುಕೊಳ್ಳಿ ಅಂತ. ಯಾಕೆಂದರೆ ಈ ಪ್ರವೃತ್ತಿ ಏನಾಗುತ್ತೆ ಅಂದರೆ, ನಮಗೆ
ನನಗೆ ಸಾಮಾಜಿಕ ಕಳಕಳಿ. ನನ್ನ ಹಾಗೇನೆ ಎಷ್ಟೋ ಹೆಣ್ಮಕ್ಕಳು ಕಷ್ಟದಲ್ಲಿ ಇರ್ತಾರೆ, ಅವರಿಗೆ ಏನಾದರೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾನು ಒಂದು ಕಾರ್ಯಕ್ರಮವನ್ನು, ಒಂದು ಶ್ರದ್ಧಾ ಅನ್ನೋ ಒಂದು ಟ್ರಸ್ಟನ್ನು ಸುಮಾರು 19 ವರ್ಷಗಳ ಹಿಂದೆ ಆರಂಭಿಸಿದೆ. ಆ ಒಂದು ಎನ್ ಜಿ ಒದ ಉದ್ದೇಶ ಏನಂದರೆ, ನಾನು ಅದರಿಂದ ಯಾರ ಒಂದು ಪೈಸೆಯನ್ನು ಕೂಡ ಯಾವ ಇದರಿಂದ ಕೂಡ ಪಡ್ಕೊಂಡಿಲ್ಲ. ನನ್ನಲ್ಲೇ ಇರುವಂತಹ ಕೆಲವು ಉಳಿತಾಯದ ಹಣವನ್ನು ಸೇರಿಸಿ ಡಿಪ್ರೈವ್ಡ್ ಕ್ಲಾಸ್ ಏನಿರ್ತಾರೆ ಅಂದರೆ ಸ್ಲಮ್ಮಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಅವರ ಆರ್ಥಿಕ ಸ್ಥಿತಿಗತಿ ಕೆಳಗಡೆ ಇರೋರು, ನನ್ನ ಕೈಲಿಂದ ಆದಂಥ ಸಾಧ್ಯವನ್ನು, ಆಮೇಲೆ ಯಾರಿಗೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಬೇರೆ ಬೇರೆ ವಲಯಗಳಲ್ಲಿ ವೇದಿಕೆಗಳಲ್ಲಿ ಅವಕಾಶ ಸಿಕ್ಕಿರಲ್ವೋ ಅಂಥವರಿಗೆ ಅವಕಾಶವನ್ನು ಕೊಡಬೇಕು, ಅವಕಾಶ ವಂಚಿತರ ಆಶಾಕಿರಣ ಅನ್ನುವ ಒಂದು ಅಡಿಯಲ್ಲಿ ಕೆಲಸ ಮಾಡಿದೆ. ಅದನ್ನು ಇನ್ನೂ ಮಾಡಬೇಕು, ಇನ್ನೂ ಬೆಳೆಸಬೇಕು ಅನ್ನೋದು ಕನಸುಗಳು ತುಂಬ ಇದೆ. ನನಗೆ ಪ್ರಮೋಷನ್ ಆದಮೇಲೆ ತುಂಬ ಆಡಳಿತದ ಒತ್ತಡಗಳು ತುಂಬ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಪ್ರವೃತ್ತಿಗೆ ಅಷ್ಟು ಹೆಚ್ಚು ಸಮಯ ಕೊಡಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ನೋವಿದೆ. ಬಹುಶಃ ಈ ಪ್ರವೃತ್ತಿಯಿಂದ ಒಂದು ಸ್ವಲ್ಪ ನಿವೃತ್ತಿ ಪಡೆಯೋಣ ಏನೋ ಅಂತ ಒಂದೊಂದ್ಸಲನೂ ಅನಿಸುತ್ತೆ. ನಿವೃತ್ತಿಯಿಂದ ಪ್ರವೃತ್ತಿಯತ್ತ ಹೆಚ್ಚು ಕೊಡೋಣ, ಯಾಕೆಂದ್ರೆ ಸಾಕು ಅನ್ನೋದೇ ಸಿರಿತನ, ಬೇಕು ಬೇಕು ಅನ್ನೋದೇ ಬಡತನ. ಒಂದು ನಮಗೆ ಜೀವನದಲ್ಲಿ ಒಂದು ಸಂತೋಷ ಕೊಡುವಂತ ಕೆಲವೊಂದು ಕೆಲಸಗಳು ಇರುತ್ತೆ, ಅದನ್ನ ನಾವು ಮಾಡಬೇಕು. ಅವಾಗ ನಾವು ನಿರ್ಧಾರ ಮಾಡುವಾಗ ಇದು ಮಾಡಲು ಅದು ಮಾಡಲು ಅಂತ ಕನ್ಫ್ಯೂಷನ್ ಇರುತ್ತೆ. ಯಾವುದು ನಿಮಗೆ ಸಂತೋಷ ಕೊಡುತ್ತೋ ಅದು ನಿಮಗೆ ಇಡೀ ಜೀವನ ಮತ್ತಷ್ಟು ಸಂತೋಷವನ್ನು ಕೊಡ್ಬೋದು. ಬಹುಶಃ ಮುಂದಿನ ದಿನಗಳಲ್ಲಿ ತಾವು ಪ್ರವೃತ್ತಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರೆ, ಡಾಕ್ಟರ್ ನಿರ್ಮಲಾ ಮೇಡಮ್ ಅವರು ಒಂದು ಅತ್ಯಂತ ಒಳ್ಳೆಯ ಕವಿತ್ರಿ, ಇನ್ನಷ್ಟು ಹೊಸ ಹೊಸ ಕವಿತೆಗಳನ್ನು ನಮಗೆ ಕೊಡ್ಬೋದು, ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಕೊಡುಗೆಯನ್ನು ಕೊಡ್ಬೋದು, ಅಥವಾ ಈ ಥರದ ಸಮಾಜ ಸೇವೆಗೆ ತಾವು ಕೊಡ್ಬೋದು ಅಂತ ಒಂದು ನಿರೀಕ್ಷೆಯನ್ನು ನಾವು ಖಂಡಿತ ಮಾಡ್ಬೋದು. ಖಂಡಿತ ನಮ್ಮ ಎಲ್ಲ ಬಸವ ಟಿವಿಯ ವೀಕ್ಷಕರು ಕೂಡ ಬಸವ ಕೃಪೆಯ ಮುಖೇನ ನನಗೆ ಆಶೀರ್ವಾದ ಮಾಡಲಿ. ನನ್ನ ಪ್ರವೃತ್ತಿ ಇನ್ನೂ ಸಮಾಜಮುಖಿ ಆಗಲಿ, ನಿಮ್ಮ ಎಲ್ಲ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಹಾಂ, ತಮ್ಮಲ್ಲಿ ನಾನು ಕಂಡಿರುವಂತಹ ಮತ್ತೊಂದು ಗುಣ, ನಿರ್ಮಲ ಎಲಿಗಾರ್ ಅವರು ಈ ಮೆಷಿನ್ಗಳ ಮಧ್ಯೆ ಒಂದೊಂದ್ಸರಿ ಕಳೆದೋಗಿರ್ತಾರೆ. ಈಗ ನಾನು ಆಕಾಶವಾಣಿ ನಾನು ನೋಡ್ತಿದ್ದಾಗ ಭಾಳಷ್ಟು ಮೆಷಿನ್ಗಳ ಮಧ್ಯೆ ತಾವು ಕೆಲಸ ಮಾಡ್ತಾಯಿದ್ರಿ, ಆದರೆ ಅದ್ರ ಮಧ್ಯೆನೂ ಒಬ್ಬ ಕವಿತ್ರಿ ಯಾವಾಗಲೂ ಜಾಗೃತಳಾಗಿರ್ತಾಳೆ. ಅವಳು ಏನಾದರೂ ಹೊಸತನ್ನು ನೋಡಿದ್ರೆ ಏನೋ ಒಂದು ಬರೀಬೇಕು ಅನ್ನುವಂತಹ ಭಾವವನ್ನು ಆಕೆ ಅದನ್ನು ಸಾಯಿಸಲ್ಲ. ಅವಳು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಟಿರ್ತಾಳೆ. ಆ ಕವಿತ್ರಿ ಹೊಸದನ್ನು ಏನಾದರೂ ಹುಡುಕ್ತಾ ಬರಿತಾನೆ ಇರ್ತಾಳೆ. ಆ ನಿರ್ಮಲ ಎಲಿಗೌರರಲ್ಲಿ ಆ ಒಂದು ಗುಣ ಇದೆ. ಒಂದೆರಡು ಮೂರು ಕವಿತೆ ನಿಮ್ಮ ನೆನಪಿನಲ್ಲಿ ಉಳಿದಿರುವಂಥದ್ದು ಅಥವಾ ತಮಗೆ ಅತ್ಯಂತ ಪ್ರಿಯವಾದಂತಹ ಒಂದು ಕವಿ, ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ. ಒಂದು ಕವಿತೆ ಆಕ್ಚುಲಿ ನನಗೆ ಇಷ್ಟ ಆಗೋದು ಈ ಅಳೆದು ಹೋಗ್ತಾ ಇರುವಂಥ ನಮ್ಮ ಸಂಸ್ಕಾರ ಮನೋಭಾವ, ನಮ್ಮ ಸಂಸ್ಕೃತಿಯನ್ನು ನನ್ನ ಕವಿತೆಯಲ್ಲಿ ಹಿಡಿದಿಟ್ಕೋಬೇಕು ಅನ್ನೋದು. ಒಂದು ಕವಿತೆಯನ್ನು ನಾನು ಹೇಳ್ಬೋದಾ ಇಲ್ಲಿ? ಖಂಡಿತ, ಅದನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ದಯಮಾಡಿ ಹೇಳಿ. ಫಸ್ಟ್ ಕವನ ಸಂಕಲನದ ಶೀರ್ಷಿಕೆ ನಾಕಾಣೆ. ನಾಕಾಣೆ ಅನ್ನೋ ಒಂದು, ಈಗ ಎಷ್ಟು ಜನ ಕೇಳಿದ್ರು ಚೌಲಿ ಅಂತಾರೆ, ಪೌಲಿ ಅಂತಾರೆ. ನಾವು ಚಿಕ್ಕಂದಿರುವಾಗ ಒಂದು ನಾಕಾಣೆ ಕೊಟ್ಟು ನಾಕಾಣೆ, ಈಗ ಅದರ ವ್ಯಾಲ್ಯೂ ಎಷ್ಟು ಇಲ್ವೇ ಇಲ್ಲ, ಅದಿಲ್ವೇ ಇಲ್ಲ. ಆದರೆ ಒಂದು ನಮ್ಮ ತಂದೆ ತಾಯಿ ಒಂದು ನಾಕಾಣೆ ಕೊಟ್ಬಿಟ್ರೆ ಜಾತ್ರೆ ಇಡೀ ಖುಷಿ ನಮಗೆ. ನಾಕಾಣೆಯಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ಬೋದಿತ್ತು, ಏನೆಲ್ಲ ತಗೋಬೋದಿತ್ತು ಅಂತ ಒಂದು ಪ್ರತಿಮೆಯನ್ನು ಇಟ್ಕೊಂಡು, ನಾಕಾಣೆ ಅನ್ನೋ ಒಂದು ಪ್ರತಿಮೆಯನ್ನು ಇಟ್ಕೊಂಡು ನಾನು ಕವಿತೆಯನ್ನು ಬರೆದಿದ್ದೀನಿ. ಅದನ್ನು ನಮ್ಮ ಕೇಳೋಗರಿಗೆ, ಅದನ್ನು ನೀವು ಹೇಗೆ ಭಾವಿಸ್ತೀರಾ ಅದು ನಿಮಗೆ ಬಿಟ್ಟಿರೋದು. ಕವಿತೆಯ ಶೀರ್ಷಿಕೆ ನಾಕಾಣೆ. ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ, ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ, ಕೈಯಲ್ಲಿ ನಾಕಾಣೆ ಕಾಸೊಂದ ಹಿಡಿದು. ನಾಕಾಣೆ ಕಾಸಿನಲ್ಲಿ ಏನೇನೋ ಕನಸು, ನಾಕಾಣೆ ಕಾಸಿನಲ್ಲಿ ಏನೇನೋ ಕನಸು, ಜಾತ್ರೆಯೇ ಕೊಂಡು ಒಯ್ಯುವ ಮನಸ್ಸು. ನಾಕಾಣೆಯಲ್ಲಿ ನೀವು ಜಾತ್ರೆಯೇ ಕೊಂಡೊಯ್ತೀರಿ? ಜಾತ್ರೆಯೇ ಕೊಂಡು ಒಯ್ಯುವ ಮನಸ್ಸು. ಅಪ್ಪನದು 15, ಅಮ್ಮನದು 10. ಓಹೋ, ಒಟ್ಟು 25 ಪೈಸೆಗಳ ಸಾಲು. ಅಮ್ಮನದು 10, ಅಪ್ಪನದು 15, ಒಟ್ಟು 25 ಪೈಸೆಗಳ ಸಾಲು. ಇದರಲ್ಲಿ ಎಷ್ಟು ಉಂಟೋ ನನ್ನ ಪಾಲು. ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ, ಕೈಯಲ್ಲಿ ನಾಕಾಣೆ ಕಾಸೊಂದ ಹಿಡಿದು. ನಮ್ಮೂರ ಸಿಂಪಿಗನು ಕತ್ತರಿಸಿ ಬೀಸಾಡಿದ ಬಣ್ಣ ಬಣ್ಣದ ತುಂಡು ಬಟ್ಟೆಗಳಲ್ಲಿ ಕಟ್ಟಿದ ಒಂದೇ ನಾಣ್ಯ, ಗಂಟುಗಳು ಸಾಲು ಸಾಲು. ನಮ್ಮೂರ ಸಿಂಪಿಗನೂ ಕತ್ತರಿಸಿ ಬೀಸಾಡಿದ
ಬಣ್ಣ ಬಣ್ಣದ ತುಂಡು ಬಟ್ಟೆಗಳಲ್ಲಿ ಕಟ್ಟಿದ ಒಂದೇ ನಾಣ್ಯ, ಗಂಟುಗಳು ಸಾಲು ಸಾಲು. ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ, ಕೈಯಲ್ಲಿ ಕಾನಾಕಾನೆ ಕಾಸೊಂದ ಹಿಡಿದು. ಆಸೆಗಳು ಅಪರಿಮಿತ, ಆಸೆಗಳು ಅಪರಿಮಿತ, ಮಿತ ಕಾಸಿನೊಳಗೆ ಎಲ್ಲವನ್ನೂ ಕೊಳ್ಳುವ ಆಸೆ ಕೊಳ್ಳು ಬಾಕ ಮನಕ್ಕೆ. ಕೊಂಡಿದ್ದು ಕೊಂಚ, ಕೊಂಡಿದ್ದು ಕೊಂಚ, ಕೊಳ್ಳುವ ಆತುರಕ್ಕೆ ಕಣ್ಣು ಚುಚ್ಚಿ ಹೋಯ್ತು ಕಾಲದ ಕೊಂಚ. ಜಾತ್ರೆಯ ತೇರದು ಸೇರಿತು ಒಡಲಿಗೆ, ಬೆಳಕಿನಾಟ ಆಡಿದವ ಕತ್ತಲೆಯ ಒಡಲಿಗೆ. ನೋಡಿದೆ ಇನ್ನೂ 6 ಪೈಸೆ ಬಾಕಿ. ಓಹೋ, ಇನ್ನೂ ಒಂದಾನೆ ಬಾಕಿ. ಖರ್ಚಿಸಲು ಬೆಳಕಿಲ್ಲ, ಸಂಜೆ ಆಗಿಬಿಟ್ಟಿತ್ತು. ಖರ್ಚಿಸಲು ಬೆಳಕಿಲ್ಲ, ಸುತ್ತಲೂ ಕತ್ತಲು, ಸುತ್ತಲೂ ಕತ್ತಲು, ಮೈಮನದ ಸುತ್ತಲು. ಅಲ್ಲೇ ಅಲ್ಲೇ ಕಳೆದದ್ದು ನಾಕಂಡ ನಾಕಾಣೆ, ಗದ್ದಲದ ಜಾತ್ರೆಯಲ್ಲಿ ಎಲ್ಲಿ ಹೋಯಿತೋ ನಾಕಾಣೆ. ಬಹಳ ಚೆನ್ನಾಗಿದ್ದು, ಯಾಕೆಂದ್ರೆ ನಾವು ಒಂದು ಬಾಲ್ಯಕ್ಕೆ ಹೋಗಿ ಬಂದಂತಹ ಒಂದು ಅನುಭವ ಆಗುತ್ತೆ. ಯಾಕೆಂದ್ರೆ ಆ ಕಾಲಕ್ಕೆ ನಾಕಾಣಿ ಅಂದರೆ ಬಹುಶಃ ಇವತ್ತಿನ ಒಂದು 1,000-2,000ಕ್ಕಂತೂ ಬರಾಬರಿ ಇದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಮತ್ತು ಒಂದು ಒಬ್ಬರು ಕವಿಯತ್ರಿ ನಿರ್ಮಲಾ ಇಲಿಗಾರ ಅವ್ರನ್ನ ನಾವು ನೋಡಿದ್ವಿ. ಈ ನಮ್ಮ ಕಾರ್ಯಕ್ರಮ ಏನು ಸಾಧಕರ ಜೊತೆ ಜೊತೆಯಲ್ಲಿ ನಾವು ಎಲ್ಲ ವಿಚಾರವನ್ನು ನಾವು ಮಾತಾಡೋಣ. ಈಗ ಒಂದಿಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ವಿರಾಮವನ್ನು ಕೊಟ್ಟು ಮಧ್ಯದಲ್ಲಿ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸ್ನೇಹಿತರ ಶರಣ ಬಂಧುಗಳೇ, ಸಾಧಕರ ಜೊತೆ ಜೊತೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ಈಗ ತಗೊಳ್ಳೋಣ. ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಅಕ್ಕ, ತಾವು ಮಾತಾಡ್ತಾ ಹೇಳ್ತಾ ಇದ್ರಿ, ತಾವು ವಚನ ಸಾಹಿತ್ಯದ ಒಂದು ಪ್ರಭಾವ ಇರುವಂತಹ ಒಂದು ಕೌಟುಂಬಿಕ ಹಿನ್ನೆಲೆಯಿಂದ ತಾವು ಬಂದವರು ಅಂತ. ಹಲವು ವಚನಗಳನ್ನು ಚಿಕ್ಕವರಿಂದ ಇದುವರೆಗೂ ಭಾಳಷ್ಟು ಬಾಯ್ಹಾಟ್ ಮಾಡಿ ಹಲವಾರು ಕಡೆ ತಾವು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅಕ್ಕ ಮಹಾದೇವಿ ಅಥವಾ ಅಕ್ಕನಾಗಮ್ಮ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳ ಬಗ್ಗೆ ನಿರಂತರವಾಗಿ ಅಧ್ಯಯನವನ್ನು ಮಾಡಿ ತಾವು ಬಹಳಷ್ಟು ವಚನಗಳನ್ನು ನಿರರ್ಗಳವಾಗಿ ಹೇಳಿದ್ದನ್ನು ನಾನು ಸ್ವತಃ ಕೇಳಿದ್ದೀನಿ. ಒಂದಷ್ಟು ವಚನಗಳನ್ನು, ಈಗ ಒಂದು ವಚನವನ್ನು ಕೇಳ್ಬೋದಾ? ವಚನದಲ್ಲಿ ತುಂಬ ಸಾಗರ ಅದು. ಹೌದು, ಸಾಗರ ಕಲಿತರೂ ಕೂಡ ಒಂದು ಮುತ್ತು, ಒಂದು ಬಿಂದು ಅಷ್ಟೇ. ಹೌದು, ಸಿಂಧುವಿನಲ್ಲಿ ಒಂದು ಬಿಂದು ಅನ್ನುತ್ತೀರ. ಆದರೆ ವಚನಗಳನ್ನು ನಾನು ಬಾಲ್ಯದಲ್ಲಿ ಕಲ್ತಿರೋದು ಈ ಗಿಳಿ ಪಾಠ ಮಾಡುತ್ತಲ್ಲ ಅಷ್ಟೇ. ಅದರದ್ದು ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ಳೋದು ಅದೆಲ್ಲ ಗೊತ್ತಿಲ್ಲ. ಯಾಕೆ ಅಂದರೆ ನಮ್ಮ ತಂದೆ ಒಂದು ವಚನ ಹೇಳಿದ್ರೆ 4 ಕೊಡ್ತಿದ್ರು. ಒಂದು ವಚನ ಸ್ಪಷ್ಟವಾಗಿ ನೀನು ಬಯಟ್ ಮಾಡಿ ನನ್ನ ಮುಂದೆ ಪ್ರೆಸೆಂಟ್ ಮಾಡಿದ್ರೆ 4 ನಿನಗೆ ಅಂತ. ಆ ದುಡ್ಡಿನ ಆಸೆಗೆ ಬಯಟ್ ಮಾಡಿ 4 ಎದ್ದು ಅದನ್ನು ಅವ್ರ ಜೊತೆ ಮಂಡಿಸಿದ್ರೆ ದುಡ್ಡು ಕೊಡೋರು. ಹೀಗಾಗಿ ಆ ದುಡ್ಡಿಗೆ ತುಂಬ ಒಂದು ಗಲ್ಲೆ ಅಂತ ಇರ್ತದೆ ನಮ್ಮಲ್ಲಿ, ಮಣ್ಣಿನ ಗಲ್ಲಪಟ್ಟಿ ಅದು ಹೊಡೆದು ಬಿಟ್ರೆ ತುಂಬ ದುಡ್ಡು. ಆಮೇಲೆ ಅಲ್ಲಿ ಜಾತ್ರೆ, ಉಳಿವಿ ಬಸವಣ್ಣನ ಜಾತ್ರೆ ಧಾರವಾಡದಲ್ಲಿ, ಆ ಜಾತ್ರೆಗೆ ದುಡ್ಡು ತಗೋಬೇಕು ಅಂತ ವಚನ ಹೇಳ್ಬಿಟ್ಟು ತಗೊಳ್ತಾ ಇದ್ದೆ. ದುಡ್ಡು ಗಳಿಸೋ ಸಲುವಾಗಿ ವಚನ ಕಲ್ತಿದ್ದು. ಇನ್ನು ಅದನ್ನೇ ಹಾಗೆ ನೋಡಿದ್ರೆ ತಾವು 800 ವಚನಗಳನ್ನು ಕಟ್ಟುಪಾಠ ಮಾಡಿದ್ರಂತೆ. ಧಾರವಾಡದಲ್ಲಿ ಮುರುಘಾಮಠ ಅಂತ ಒಂದು ದೊಡ್ಡ ಜಾತ್ರೆ ಆಗುತ್ತೆ. ಹೌದು, ಅಲ್ಲಿ ಮಹಾಂತಪ್ಪುಗಳು ಅಂತ ಸ್ವಾಮೀಜಿಯವರು, ನಾವು ಬಾಲ್ಯದಲ್ಲಿ ಇರುವಾಗ ಅವರು ಮಕ್ಕಳಲ್ಲಿ ವಚನದ ಒಂದು ಸಂಸ್ಕಾರವನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ, ನಾನು ಓದಿರೋದು ಮೃತ್ಯುಂಜಯ ಕಾಲೇಜು, ಹೀಗಿರುವಾಗ ನಮ್ಮ ಮಕ್ಕಳಲ್ಲಿ ಅವರು ಯಾರು ಹೆಚ್ಚು ವಚನಗಳನ್ನ ಹೇಳ್ತಾರೋ ಅವ್ರಿಗೆ ಕ್ಯಾಶ್ ಅವಾರ್ಡು ಮತ್ತೆ ಒಂದು ಫಲಕ ಕೊಡ್ತಿದ್ರು. ಅಯ್ಯೋ ನನಗೆ ದುಡ್ಡು ಬರುತ್ತಲ್ಲ ಅಂತ ನಾನು ಅದನ್ನು ಎಷ್ಟು 100, 100, 500 ವಚನ ಬಸವಣ್ಣನವ್ರದ್ದು, 300 ಅಕ್ಕ ಮಹಾದೇವಿದು, 200 ಅಲ್ಲಮ್ಮ ಪ್ರಭುಗಳದ್ದು, ಹಿಂಗೆ ಬಾಯಟ್ ಮಾಡಿ ಹೇಳ್ತಾ ಇದ್ದೆ. ಆ ಶಬ್ದಗಳೇನೋ ನಮಗೆ ಅಂಥ ದೊಡ್ಡ ಮಹಾತ್ಮರ ವಚನಗಳನ್ನು ಒಂದು ಶಬ್ದ ಒಂದು ವಾಕ್ಯ ಅರಗಿಸ್ಕೊಂಡ್ರೆ ನಾವು ದೊಡ್ಡ ಸಾಧನೆಯನ್ನೇ ಮಾಡ್ದಂಗಾಗತ್ತೆ. ನಿಜವಾಗ್ಲೂ ನುಡಿದಂತೆ ನಡೆದರೆ ಅಥವಾ ನಡೆದಂತೆ ನುಡಿದರೆ
ಆದ್ರೆ ಯಾವ ಜ್ಞಾನವೂ ಇಲ್ಲದೇನೆ ಗಿರಿಪಾಠದ ತರ ಹಲವಾರು ವಚನಗಳನ್ನ ಮಂಡಿಸುವ ಬಾಲ್ಯ ನನ್ನದಾಗಿತ್ತು. ಈಗ ಒಂದು ವಚನ ಅದರಲ್ಲಿ ನನಗೆ ತುಂಬಾ ಇಷ್ಟವಾದ ಒಂದು ವಚನ ಅಂತಂದ್ರೆ ಆ ಅಕ್ಕಮಹಾದೇವಿ ಅನುಭವ ಮಂಟಪದಿಂದ ಅಲ್ಲಮ ಪ್ರಭುಗಳು ಅವರಿಗೆ ನೀನು ಕದಳಿಯತ್ತ ನಡೆತಾಯಿ ಅಂತ ಹೇಳಿದಾಗ ಅವರಿಂದ ಎಲ್ಲವನ್ನ ಬೀಳ್ಕೊಡುವಾಗ ಆಕೆ ಒಂದು ಮಾತನ್ನ ಹೇಳ್ತಾಳೆ. ಅಂದ್ರೆ ನಮ್ಮ ಬದುಕು ಯಾರಿಂದ ಎಷ್ಟು ಪಡ್ಕೊಂಡಿದೆ ನಮ್ಮ ಜೀವನದಲ್ಲಿ, ನನ್ನ ಈ ಸಾಧನೆಗೆ ಗುರುಗಳು, ಹಿರಿಯರು, ತಂದೆ ತಾಯಿಗಳು, ನಮ್ಮ ಬಂಧುಗಳು, ಮಿತ್ರರು, ಸ್ನೇಹಿತರು, ಸಹೋದ್ಯೋಗಿಗಳು ಎಷ್ಟು ಜನ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ಹೇಳುವಂತಹ ಸಮಾಜದಿಂದ ಸಮಾಜಕ್ಕೆ ಕೆರೆಯ ನೀರನು ಕೆರೆಗೆ ಚೆಲ್ಲಿ ಅನ್ನುವ ರೀತಿಯಲ್ಲಿ ಅಕ್ಕಮಹಾದೇವಿ ಅದ್ಭುತವಾದ ತನ್ನ ಒಂದು ವಚನದಲ್ಲಿ ಇಡೀ ಬದುಕಿನ ಸಾರವನ್ನು, ತನ್ನ ಅನುಭವದ ಸಾರವನ್ನು, ತನ್ನ ಕೃತಜ್ಞತೆಯನ್ನು ಅನುಭವ ಮಂಟಪಕ್ಕೆ ಬಿಟ್ಟು ಹೋಗ್ತಾರೆ. ಅದೇ ವಚನ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ, ನನಗಿಷ್ಟ ಅದು. ಹುಟ್ಟಿದೆ ಶ್ರೀಗುರುವಿನ ಹಸ್ತದಿಂದ, ಬೆಳೆದೇನು ಅಸಂಖ್ಯಾತರ ಕರುಣೆಯಲ್ಲಿ, ಭಾವವೆಂಬ ತುಪ್ಪ, ಸುಜ್ಞಾನವೆಂಬ ಸಕ್ಕರೆ, ಪಾರಮಾರ್ಥವೆಂಬ ಹಾಲನ್ನು ಇಕ್ಕಿದಿರಿ ನೋಡ. ಇಂತಿ ತ್ರಿವಿಧಾಮೃತವ ದನಿಯಲೆರೆದು ಸುರಿದಿರಿ, ಸರಿಯಪ್ಪ ಗಂಡಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ. ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮೆಲ್ಲರ ಮುಡಿಗೆ ಹೂವ ತಾರೇನಲ್ಲದೆ ಹುಲ್ಲತಾರೆ. ಬಹಳ ಸಂತೋಷ ಅಕ್ಕ. ನಾವೀಗ ಏನು ನಿರ್ಮಲಾ ಎಲ್ಲಿಗಾರವ್ರನ್ನ ನೋಡ್ತಾ ಇದ್ದೀವಿ, ಬಹಳಷ್ಟು ಹಸನ್ಮುಖದಿಂದ, ನಗುಮುಖದಿಂದ ಬಹಳ ಸಂತೋಷವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ತಮ್ಮ ಜೀವನದಲ್ಲೂ ಬಹಳಷ್ಟು ನೋವು, ನೆಲಿವು, ದುಃಖ, ಅವಮಾನ, ಅಪಮಾನಗಳನ್ನು ತಾವು ಎದುರಿಸಿದ್ದೀರಿ. ಬಹಳಷ್ಟು ಘಟನೆಗಳು ತಮಗೆ ಪಾಠವನ್ನು ಸಹ ಹೇಳಿದೆ. ಅದನ್ನು ನಾನು ಇಲ್ಲಿ ನೆನಪಿಸ್ಕೊಂಡು ತಾವು ಅದಕ್ಕೆ ಹಿಂದಿರುಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಘಟನೆ ನನ್ನ ಜೀವನವನ್ನು ಬದಲಾಯಿಸ್ತು, ನಾನು ಏನೋ ಒಂದು ಹೊಸದನ್ನು ಕಲಿತ್ಕೊಂಡೆ ಅಂತ ಏನಾದ್ರು ಉದಾಹರಣೆ ಇರ್ಬೋದಕ್ಕ? ಸುಮಾರು ಉದಾಹರಣೆ ಇದೆ. ಒಂದು ಉದಾಹರಣೆ ಮುಖ್ಯವಾಗಿ ನೆನಪಾಗೋದು ಅಂದರೆ, ನಾನು ಕಾಲೇಜ್ ಓದುವಾಗ ಆಕಾಶವಾಣಿಯಲ್ಲಿ ಭಾಷಣ ಮಾಡಿದರೆ ಅಥವಾ ಒಂದು ಕೊಟ್ಟರೆ 75 ರೂಪಾಯಿ ಕೊಡ್ತಾ ಇದ್ರು. 75 ರೂಪಾಯಿ ಅವಾಗಿನ ದಿನಕ್ಕೆ ಬಹಳ ದೊಡ್ಡ ಅಮೌಂಟ್. ನನಗೆ ಅವಕಾಶ ಕೊಡಿ, ಅವಕಾಶ ಕೊಡಿ ಅಂತ ಆಕಾಶವಾಣಿ ಮುಂದೆ ಹೋಗಿ, ಧಾರವಾಡ ಮುಂದೆ ಹೋಗಿ ನಿಲ್ತಿದ್ದೆ. ಅವರು ನನ್ನನ್ನು ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ರು, ಯಾರೋ ಬಂದಿದ್ದಾರಂತೆ. ಆದರೂ ನನ್ನನ್ನು ಕಾಟ ತಾಳದಾಳಾರ್ದೆ ಒಂದು ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದಿದೆ. ಆಮೇಲೆ ನನಗೆ ಅವಕಾಶ ಕೊಡಿ, ನಾನು ಹಾಡ್ಬೋದು, ನಾನು ಜಾನಪದ ಗೀತೆ ಹಾಡ್ತೀನಿ, ಆಮೇಲೆ ನಾ ವಚನಗಳನ್ನು ಹೇಳ್ತೀನಿ, ನನಗೆ ಅವಕಾಶ ಕೊಡಿ, ಇಲ್ಲ ನಿಮಗೆ ಧ್ವನಿ ಪರೀಕ್ಷೆ ಆಗಬೇಕು, ಆಮೇಲೆ ನಿಮಗೆ ಕೊಡೋಕ್ಕಾಗಲ್ಲ, ಮೊನ್ನೆ ಕೊಟ್ಟಿದ್ದೀವಿ, 6 ತಿಂಗಳು ಮುಗು ಬಪ್ಪ ಅಂತ. ನಾನು 6 ತಿಂಗಳು ಆಗೋರಿಗೆ ಕಾಯ್ತಾ ಇದ್ದೆ, ಯಾಕೆಂದರೆ ಅದು ಅವಕಾಶ, ನನಗೊಂದು ಅವಕಾಶ ಸಿಗಲಿ ಅಂತ. ಅಂಥ ಅವಕಾಶಕ್ಕಾಗಿ ಹಪಹಪಿಸುವ ಒಂದು ಗ್ರಾಮೀಣ ಪ್ರದೇಶದ ಹೆಣ್ಮಗಳು ಇವತ್ತು ಸಾವಿರಾರು ಜನಕ್ಕೆ ನಾನು ಅವಕಾಶ ಕೊಡುವ. ನನ್ನ ಪ್ರಕಾರ ತಾವು 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ. ಇಡೀ ನಾಡಿನ, ಇಡೀ ರಾಷ್ಟ್ರದ ಗಣ್ಯರನ್ನ ಕರೆಸಿ ಕಾರ್ಯಕ್ರಮವನ್ನು ಕೊಡುವಂತ ಅವಕಾಶ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಇದಕ್ಕಿಂತ ಎಷ್ಟು ನೇರ ಪ್ರಸಾರಗಳನ್ನು ಮಾಡಿದಿರಿ, ತುಂಬಾ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ತಾವು ನೇರ ಪ್ರಸಾರದ ಕಾರ್ಯಕ್ರಮ. ಇನ್ನೊಂದು ಘಟನೆ ನಾನು ಹೇಳಿಬಿಡ್ತೀನಿ. ಖಂಡಿತ ಹೇಳಿಕ. ಯಾವುದಾದ್ರೂ ಚಾಲೆಂಜಿಂಗ್ ಇದ್ರೆ ಆಕಾಶವಾಣಿ ಬೆಂಗಳೂರಲ್ಲಿ ನನಗೆ ಹೇಳ್ತಿದ್ರು. APJ ಅಬ್ದುಲ್ ಕಲಾಂ ಅವರು ಅವಾಗ ನಮ್ಮ ಈ ದೇಶ ಕಂಡಂತಹ ಅಪರೂಪದ ಅನನ್ಯ ರತ್ನವಾದಂತಹ ನಮ್ಮ ದೇಶದ ರಾಷ್ಟ್ರಪತಿಗಳು. ಹೌದು, ಅವರು ಮಹಿಳಾ ಸಂಶೋಧಕರ ಕುರಿತು, ವಿಜ್ಞಾನಿಗಳ ಕುರಿತು ಒಂದು ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿಗೆ ಬಂದಿದ್ರು. ಅವರಿಗೆ ನಿಮ್ಗೆ ಗೊತ್ತು ಅವ್ರು ಎಷ್ಟು ಸರಳ ವ್ಯಕ್ತಿ, ಜನಸಾಮಾನ್ಯರ ಜೊತೆಗೆ ಹೋಗಿ ಅವರಲ್ಲೇ ಒಬ್ಬರಾಗಿ ಬೆರೆಯುವಂಥ ಒಬ್ಬ ಮಹಾನ್ ಚೇತನ. ಅವ್ರಿಗೆ ಪಾಸ್ಗಳಿಗೆ ಬರಬೇಕಲ್ಲ, ನಮಗೆ ಈ ಪ್ರಾಕ್ಸಿಮಿಟಿ ಪಾಸ್ಗೆ ಬರಬೇಕು, ಎಲ್ಲ ಸಿಗಬೇಕು. ಯಾಕೋ ಅಚಾತವರದಿಂದ ಯಾರಿಗೂ ಪಾಸ್ ಸಿಗಲಿಲ್ಲ. ನಮಗೆ ತುಂಬ ಅದು ನೀಡ್ ಆಫ್ ಅ ಪ್ರೊಫೆಷನ್. ಹೌದು, ನಾವು ಅದನ್ನು ಕವರೇಜ್ ಮಾಡಲೇಬೇಕು. ಹೇಗೆ ಕವರೇಜ್ ಮಾಡೋದು? ಹೀಗಾಗಿ ನಮ್ಮ ಡೈರೆಕ್ಟರ್ ನನಗೊಂದು ಚಾಲೆಂಜ್ ಕೊಟ್ಟರು, ನೀವು ಪಾಸ್ ಇಲ್ಲ, ಹೋಗಿ APJ ಅಬ್ದುಲ್ ಕಲಾಂ ಅವ್ರದ್ದು ನೀವು ಕವರೇಜ್ ಮಾಡಬೇಕು, ಅದು ಇಂಗ್ಲೀಷ್ ಆ್ಯಂಡ್ ಕನ್ನಡ ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕು, ಇದು ನ್ಯಾಷನಲ್ ಚಾನಲಲ್ಲಿ ಹೋಗಬೇಕು ಅಂತ. ನನಗೆ ಹೇಗೆ ಹೋಗೋದು? ಇಲ್ಲ ನೀವು ಯು ಕ್ಯಾನ್ ಡೂ ಇಟ್ ಗೋ ಅಂದರು. ನನಗೆ ಏನು ಗೊತ್ತಿಲ್ಲ, ಆದರೂ ಒಂದು ದೊಡ್ಡದಾಗಿ ಸ್ಟೈಲ್ ಮಾಡಿಕೊಂಡು, ಧೈರ್ಯ ಇದೆಯಲ್ಲ, ಧೈರ್ಯಂ ಸರ್ವತ್ರ ಸಾಧನಂ, ನೋಡ್ಬಿಡೋಣ ಅಂತ ಕಾರ್ ತಗೊಂಡೆ. ಕಾರ್ ನಮ್ಮ ಆಫೀಸಿನ ಕಾರ್, ಎಲ್ಲ ಇಂಜಿನಿಯರ್ಸನ್ನೆಲ್ಲ ಕರ್ಕೊಂಡು. ಅದು ಕಾರ್ಯಕ್ರಮ ಇಂದಿರಾನಗರಲ್ಲಿ ಇತ್ತು, ನನಗಿನ್ನೂ ತುಂಬ ನೆನಪಿದೆ.
ಇದನ್ನ ನಗಲೈತೆ ಯಾವ ಪೊಲೀಸ್ನವರು ಜೆಡ್ ಸೆಕ್ಯೂರಿಟಿ ಅವರು ನನ್ನನ್ನು ಬಿಡ್ತಾ ಇಲ್ಲ. ನಾನು ಆಕಾಶವಾಣಿಯವರು ಕಾರ್ಯಕ್ರಮ ನಿರ್ವಾಹಕಿ ಏನು ಇಲ್ಲವೇ ಇಲ್ಲ, ಅವರು ಪಾಸ್ ಎಲ್ಲಿದೆ ಅಂತ ಇದ್ದಾರೆ. ಸರ್ ನಾನು ಹಿಂಗೆ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ನೋಡಬೇಕು, ನನಗೆ ಇವತ್ತು ಅದನ್ನು ನ್ಯಾಷನಲ್ ಚಾನಲಲ್ಲಿ ಬಿಡಬೇಕು, ದಯವಿಟ್ಟು ಬಿಡಿ. ಬಿಡೋಕ್ಕಾಗಲ್ಲ ರೀ, ನೀವು ಕಮಿಷನರ್ ಹತ್ರ ಪಾಸ್ ತೊಗೊಂಬರ್ಬೇಕು. ಆಮೇಲೆ ನಿಮ್ಮನ್ನು ಎಲ್ಲಿ ತುಂಬ ವಿ ವಿ ಐ ಪಿ ಜೊತೆ ನಿಮ್ಮನ್ನ ಹತ್ರ ಹೆಂಗೆ ಬಿಡೋಕ್ಕಾಗತ್ತೆ? ಇಲ್ಲ ಆಗಲ್ಲ, ನನ್ನ ಐ ಡಿ ಕಾರ್ಡ್ ನೋಡಿ ಅಂತ. ಇಲ್ಲ ನಥಿಂಗ್ ಡೂಯಿಂಗ್, ಕಮಿಷನರ್ ಪಾಸ್ ಕೊಡಬೇಕು. ಸರ್ ನಾನು ಹೋಗಲೇಬೇಕಲ್ಲ, ನನಗೆ ಇದು ಸವಾಲು, ನನ್ನ ವೃತ್ತಿಯ ಸವಾಲು ಅಂತ ಹಿಂಗೆ ಅಂತ ಇದ್ದೀನಿ. ಗೋಗರಿತಾ ಇದ್ದೀನಿ. ಇಲ್ಲೊಂದು 4 ಜನ ಪೊಲೀಸರು, ಈ ಕಡೆ 4 ಜನ ಪೊಲೀಸರು ನಿಂತಿದ್ದಾರೆ. ಇಲ್ಲಿ ಗೇಟ್ ಹಾಕಿದ್ದಾರೆ. ಎ ಪಿ ಜೆ ಅಬ್ದುಲ್ ಕಲಾಮು 4-5 ಜನರ ಜೊತೆಗೆ ಆ ಗೇಟ್ ಕಡೆಯಿಂದ ಮೇಲ್ ಆಡಿಟೋರಿಯಂಗೆ ಹೋಗ್ತಾ ಇದ್ದಾರೆ. ನಾನು ಗೇಟ್ ಹೊರಗಡೆ ನಿಂತು ಗೋಗರಿತಾ ಇದ್ದೀನಿ, ನನ್ನನ್ನು ಬಿಡಿ, ನನ್ನನ್ನು ಬಿಡಿ ಅಂತ. ಆ ಮಹಾತ್ಮ ನನ್ನನ್ನು ಹಿಂಗೆ ನೋಡಿದ್ರು, ವೈ ಯು ಆರ್ ಸ್ಟ್ಯಾಂಡಿಂಗ್, ವೇ ಆರ್ ಸ್ಟಾಪಿಂಗ್ ಅಂತ ಕೇಳಿದ್ರು. ಆಮೇಲೆ ಶಿ ಇಸ್ ಅ ಸೈಂಟಿಸ್ಟ್ ಐ ಬಿಲೀವ್ ಅಂದರು. ನಾನು ನನಗೆ ಏನು ಗೊತ್ತಿಲ್ಲ, ಸುಳ್ಳು ಹೇಳ್ಬೇಕು ಅಂದ್ರೆ ಹಿಂಗೆ ಹಿಂಗೆ ಗೋನ್ ಹಾಕಿದೆ. ಆಮೇಲೆ ಓ ಅಲೋವರ್ ಟು ಅಲೋವರ್ ಇನ್ಸೈಡ್ ಅಂದ್ಬಿಟ್ರು. ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ, ಎಂಥ ಅದೃಷ್ಟ ಅದೃಷ್ಟ, ಅಲೋವರ್ ಇನ್ಸೈಡ್ ಅಂದರು. ಈಗ ಒಬ್ಬ ದೇಶದ ರಾಷ್ಟ್ರಪತಿಗಳೇ ಅಲೋವರ್ ಅಂದಾಗ ಇವ್ರು ಯಾರು ಮಾಡೋಕ್ಕಾಗಲ್ಲ. ಅವ್ರ ಕಡೆ ಹೋದೆ, ನನಗೆ ಇಡೀ ಆಕಾಶನೇ ಮೇಲಿಂದ ಹೂ ಸುರಿತಾ ಇದೆ, ಸುರಿಸ್ತಾ ಇದೆ ಅನ್ನೋಷ್ಟು ಸಂತೋಷ ಆಯಿತು. ಅಲೋವರ್ ಇನ್ಸೈಡ್ ಅಂತ ಆಮೇಲೆ ಒಡಗಡೆ ಅವ್ರ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋದ್ರು, ಅದೆಲ್ಲ ಟಿ ವಿಯಲ್ಲಿ ಲೈವ್ ತಗೊಳ್ತಾ ಇದ್ರಲ್ಲ, ನಿರ್ಮಲ ಎಲ್ಗಾರ ಓವರ್ ನೈಟ್ ಬಿಕಮ್ ಟಾಪರ್ ಆಗ್ಬಿಟ್ರಿ, ದೊಡ್ಡ ಇಂಪಾರ್ಟೆಂಟ್ ಪರ್ಸನ್. ಇವರು ರಾಷ್ಟ್ರಪತಿಗಳೇ ಅವರನ್ನು ಒಳಗಡೆ ಕರ್ಕೊಂಡು ಹೋಗುವಷ್ಟು ಅವರು ದೊಡ್ಡವರಾಗ್ಬಿಟ್ರ ಅಂತ. ಏನಿಲ್ಲ ನನಗೆ, ಈ ಹೂವಿನ ಜೊತೆ ನಾರೂ ಇದಾಯ್ತು ಅಂತ, ಸ್ವರ್ಗ ಆಯ್ತು ಅಂತ. ಹೋದ್ಮೇಲೆ ಡೂ ಯು ಹ್ಯಾವ್ ಎನಿ ಕ್ವಶನ್ ಅಂದರು. ನಾನು ಸೈಂಟಿಸ್ಟ್ ಅಲ್ಲ. ಆಮೇಲೆ ಸ್ವಲ್ಪ ಮುಜುಗರ ಆಯಿತು. ಮಹಿಳಾ ವಿಜ್ಞಾನಿಗಳಿಗೆ ಪುರುಷ ವಿಜ್ಞಾನಿಗಳು ಸಿಗುವಷ್ಟು ಸ್ಕೋಪು ಸಿಗಲ್ವಾ ಬಿಕಾಸ್ ಆಫ್ ಅವರ ವರ್ಕ್ ಕಂಡೀಷನ್ ಎಲ್ಲ ಅಂತ ಹೇಳಿದೆ. ಓ ರೈಟ್ ರೈಟ್ ಅಂದರು. ಅವರ ಎ ಪಿ ಜೆ ಅಬ್ದುಲ್ ಕಲಾಂಲಲ್ಲಿರುವಂಥ ಎನ್ಕರೇಜಿಂಗ್ ಇದೆಯಲ್ಲ, ನನಗೆ ಎಂದೂ ಅದನ್ನು ಆ ಕ್ಷಣವನ್ನು ನನ್ನ ವೃತ್ತಿ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಹಾಂ ಅಕ್ಕ, ತಾವು ಮತ್ತೊಂದು ವಿಚಾರ, ಈಗ ನೀವು ದೂರದರ್ಶನದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ಈ ಒಂದು ದೊಡ್ಡ ಹುದ್ದೆಯಲ್ಲಿ ಕೂತ್ಕೊಂಡಾಗ ಈ ಒತ್ತಡವನ್ನು ತಾವು, ನೀವು ಮನೆಯಲ್ಲಿ ಗೃಹಿಣಿ, ಒಂದು ಮಗುವಿನ ತಾಯಿ, ಈ ಇಲ್ಲಿ ಬಂದಾಗ ತಾವು ಕೆಲಸವನ್ನು ಮಾಡ್ತಿರ್ತೀರಿ, ಮನೆಗೆ ಹೋದಾಗ ನೀವೇನೂ ಅಲ್ಲ, ಮನೆಯಲ್ಲಿ ಗೃಹಿಣಿ, ಮನೆಯಲ್ಲಿ ತಾಯಿ, ಈ ಎರಡು ಪಾತ್ರವನ್ನು ತಾವು ನಿಭಾಯಿಸಬೇಕಾಗುತ್ತೆ. ಇಲ್ಲಿನ ಒತ್ತಡವನ್ನು ಅಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ, ಅಲ್ಲಿನ ಒತ್ತಡವನ್ನು ಇಲ್ಲಿ ತರೋಕ್ಕಾಗಲ್ಲ. ಇವನ್ನೆಲ್ಲ ತಾವು ಹೇಗೆ ನಿಭಾಯಿಸ್ತಾ ಇದ್ದೀರಿ ಅಂದರೆ, ಎರಡೂ ಕಡೆ ನಾವು ಹಸನ್ಮುಖಿಗಳಾಗಿರಬೇಕು, ಒಂದು ಮುಖವಾಡ ನಾವು ಹಾಕೋಬೇಕು, ಏನು ಹೇಳ್ತೀರಕ್ಕ? ಬಹುಶಃ ಎಲ್ಲ ವ್ಯಕ್ತಿನಲ್ಲೂ ಕೂಡ ಈ ಮುಖವಾಡದ ಗುಣ ಇದ್ದೇ ಇರುತ್ತೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ನಾವು ಈ ಲೌಕಿಕ ಬದುಕಿನಲ್ಲಿ, ಲೌಕಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕತೆಯನ್ನು ಒಳಗಡೆ ಇಟ್ಕೊಂಡ್ರೂ ಸಹ ಅಲ್ಲಲ್ಲಿ ನಾವು ಇದನ್ನು ತರಲೇಬೇಕಾಗತ್ತೆ. ಮುಖವಾಡದ ಒಂದು ನೈಜ ಅನಿವಾರ್ಯತೆ, ಅನಿವಾರ್ಯತೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಆ ಮುಖವಾಡತೆ ತರಲೇಬೇಕಾಗತ್ತೆ. ನಾನು 100ಕ್ಕೆ 100ರಷ್ಟು ಸಾಧ್ಯ ಆಗಲ್ವೋ ಏನು, ಅಂದರೆ ನಾನು ಸಾಧ್ಯವಾದಷ್ಟು ಕಚೇರಿಯ ಕೆಲಸವನ್ನು ಮನೆಗೆ ತೆಗೆದುಕೊಂಡು ಹೋಗಲ್ಲ. ಮನೆಯಲ್ಲೇ ಸಾಹಿತಿಯಾಗಿ ಮಾಡುವಂತಹ ಬರವಣಿಗೆ ಏನಿದೆಯಲ್ಲ, ಅದನ್ನು ನಾನು ದಾಂಪತ್ಯದ ಜೀವನದಲ್ಲಿ ಅಥವಾ ನನ್ನ ಕೌಟುಂಬಿಕ ಜೀವನದಲ್ಲಿ ಅದನ್ನು ಸೇರಿಸಲ್ಲ. ಆ ಸಾಹಿತ್ಯವನ್ನು ಬಿಟ್ಟು ಮಾತ್ರ ನನ್ನಲ್ಲೇ ಒಂದು ಲೇಯರ್ ಇದೆ, ನನ್ನಡೆ ಒಳಗಡೆ ಇರುವ ಒಂದು ಒಂದು ಮನಸ್ಸಿದೆಯಲ್ಲ, ಒಂದು ಸಂಸ್ಕಾರ ಅಂತವಂಥ ಒಂದು ಚೌಕಟ್ಟಿನ ಬದುಕಿದೆಯಲ್ಲ, ಒಂದು ಆಧ್ಯಾತ್ಮದ ಮನಸ್ಸಿದೆಯಲ್ಲ, ಅದನ್ನು ಅಲ್ಲಿ ಯಾರನ್ನೂ ಬಿಟ್ಕೊಳ್ಳಲ್ಲ. ಅದು ಬಹಳ ಕಷ್ಟ, ಗಂಡ ಇರ್ಬೋದು, ಯಾರನ್ನು ನಾನು ಅಲ್ಲಿ ಬಿಟ್ಕೊಡಲ್ಲ. ಹೀಗಾಗಿ ನನ್ನ ಜೀವನದಲ್ಲಿಯೇ ನಾನು 5-6 ಕಂಪಾರ್ಟ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು ವೃತ್ತಿಗೆ ಸಂಬಂಧಪಟ್ಟ ಕಂಪಾರ್ಟ್ಮೆಂಟು, ಆ ವೃತ್ತಿಯಲ್ಲಿ ಮನೆಯ ವಿಷಯವನ್ನು ನಾನು ಏನು ತಗೊಂಡು ಹೋಗಲ್ಲ. ಮನೆ ಏನಾಗಿದೆ ನನಗೆ ಗೊತ್ತಿರಲ್ಲ ಇದ್ದಾಗ, ಆಮೇಲೆ ಮನೆಯಲ್ಲಿ ಅದಂತಾರಲ್ಲ, ಹೀಗೆ ಆ ಒಂದು ಅದನ್ನು ಎರಡೂ ನಿಭಾಯಿಸೋಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ತಾವು ಈ ಜೀವನದಲ್ಲಿ ಎಷ್ಟು ಸುಖಿಗಳಾಗಿದ್ದೀರಿ. ಈ ಸುಖ ಅನ್ನೋಂಥದ್ದು ವಸ್ತುಗಳಿಂದ ಬರುವಂಥದ್ದಲ್ಲ, ಅದು ತಮಗೂ ಗೊತ್ತಿರುವಂಥದ್ದೇ. ಒಂದು ಪದಾರ್ಥ ನಮಗೆ ಸುಖ ಕೊಡಲ್ಲ, ಆದರೆ ಒಂದು ಸಣ್ಣ ವಸ್ತು ನಮಗೆ ಸುಖ ಕೊಟ್ಬಿಡುತ್ತೆ, ಸಂತೋಷ ಕೊಡುತ್ತೆ. ಎಷ್ಟು ಸಂತೋಷವಾಗಿದ್ದೀರಿ ತಾವು, ಸಂತೋಷದ ಜೀವನ ತಮ್ಮದಾಗಿದೆ. ಸಂತೋಷ ಖಂಡಿತ ನನ್ನ ಸಂತೋಷದ ಜೀವನ ಇದೆ. ಆಮೇಲೆ ಸಂತೋಷ ಅನ್ನೋದು ಅಥವಾ ಆನಂದ, ಸಂತೋಷ ಬೇರೆ ಆನಂದ ಬೇರೆ. ಸಂತೋಷ ಅಂತೂ ನಿಜ, ಬಟ್ ಆನಂದವನ್ನು ಹುಡುಕುವ ಸಾಧನೆಯಲ್ಲಿ ಇದೆ ಅಷ್ಟು ಮಾತ್ರ ಹೇಳ್ಬೋದು. ಲೌಕಿಕ ಪ್ರಪಂಚಕ್ಕೆ ಬೇಕಾಗುವ ಎಲ್ಲ ಅವಕಾಶಗಳನ್ನು, ಅಗತ್ಯಗಳನ್ನು ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಒಳ್ಳೆಯ ಗಂಡ, ತುಂಬ ಬುದ್ಧಿವಂತ ಒಬ್ಬ ಮಗಳು, ಆಮೇಲೆ ಒಳ್ಳೆಯ ಕೆಲಸ, ನಿಮ್ಮಂತಹ
ಸತ್ಸಂಗ, ಒಳ್ಳೆಯವರ ಒಂದು ಸಹವಾಸ. ನಾವು ಯಾರನ್ನೂ ಭೇಟಿಯಾಗೋದಾದರೆ ವೃತ್ತಿ ಜೀವನದಲ್ಲಿ, ಇವನ್ ಒಬ್ಬ ಕೂಲಿ ಇರ್ಬೋದು, ಒಬ್ಬ ಪ್ರಧಾನಿ ಇರ್ಬೋದು, ಅವರನ್ನು ನಾವು ಭೇಟಿಯಾಗುವ ಸಂದರ್ಭ ಏನಿರುತ್ತೆ ಅಂದರೆ ವಿಲ್ ಮೀಟ್ ಇನ್ ದೇರ್ ಬೆಸ್ಟ್. ಓಕೆ, ಕೆಟ್ಟ ಇದರಲ್ಲಿ ನಾವು ಒಂದು ಭೇಟಿನೇ ಆಗಲ್ಲ, ಎಲ್ಲರನ್ನು ಒಳ್ಳೆಯ ಸಕಾರಾತ್ಮಕವಾದ ಒಂದು ಸಂದರ್ಭದಲ್ಲಿ ಭೇಟಿಯಾಗೋದಿದೆಯಲ್ಲ, ಅದು ನಿಜಕ್ಕೂ ನನಗೆ ಸಂತೋಷವನ್ನು ಕೊಡುತ್ತೆ. ಆನಂದದ ಹುಡುಕಾಟದಲ್ಲಿ ಇನ್ನೂ ಇದ್ದೀವಿ, ಆ ಪಯಣ ಇನ್ನೂ ಇದೆ ಅಂತ ನಾನು ಅದ್ರ ಭಾವಿಸಿದ್ದೀನಿ. ಈ ಒಂದು ಜಾಗದಲ್ಲಿ ಕೂತ್ಕೊಂಡು ನಮ್ಮ ಬಸವ ಟಿವಿ ವೀಕ್ಷಕರು ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನಿಮ್ಮ ಹಿಂದಿನ ದಿನಗಳನ್ನು, ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಬಂದಾಗ ಯಾರನ್ನೋ ನೀವು ಈ ಸಮಯದಲ್ಲಿ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ? ನನಗೆ ಆ ವ್ಯಕ್ತಿಯಿಂದ ಏನೋ ಒಂದು ಅನುಕೂಲ ಆಯಿತು, ಈ ಸಮಯದಲ್ಲಿ ಅವರಿಗೆ ನನ್ನ ಥ್ಯಾಂಕ್ಸ್ ಹೇಳ್ಬೋದು ಅಂತ ಯಾರಿಗಾರು ಇದೆಯಾ ಒಂದೆರಡು ಹೆಸರು? ಖಂಡಿತ, ಮುಖ್ಯವಾಗಿ ನನ್ನ ತಾಯಿ ತಂದೆ. ನಮ್ಮ ತಾಯಿ ತುಂಬ ಕಷ್ಟದಲ್ಲಿ, ತುಂಬ ನೋವುಗಳನ್ನು, ತುಂಬ ಅವಮಾನಗಳನ್ನು, ಹೆಣ್ಮಕ್ಕಳನ್ನು ಯಾಕೆ ಓದಿಸಿದ್ದೀರಾ, ಮಕ್ಕಳ ಕೈಯಲ್ಲಿ ಪುಸ್ತಕ ಕೂಸಿಡ್ಕೊಂಡು ಓಡಾಡೋ ಕೈಯಲ್ಲಿ ಪುಸ್ತಕ ಕೊಡ್ತಾ ಇದ್ದೀರಲ್ಲ ಮದುವೆ ಮಾಡೋದು ಬಿಟ್ಟು ಅನ್ನುವ ನಿಂದನೆಗಳನ್ನು ಸಹಿಸಿಕೊಂಡು ನಮ್ಮ ತಾಯಿ ಓದಿಸಿದ್ದಾರೆ, ತಂದೆ ಓದಿಸಿದ್ದಾರೆ. ನನ್ನ ಗುರು ಹಿರಿಯರು ತಕ್ಕಪಟ್ಟ ನಮ್ಮ ಚೆನ್ನಕ್ಕಪ್ಪ ಔಟೆ ಅಂತ ಹೇಳಿಗಾರಂತ ಇದ್ದಾರೆ, ಅವರು ಒಳ್ಳೆಯ ನನಗೆ ಕನ್ನಡದ ಅಧ್ಯಾಪಕರಾಗಿದ್ದರು, ಈಗ ಅವರು ಇಲ್ಲ, ಅಂಥ ಗುರುಗಳು. ನಂತರ ನನ್ನ ವೃತ್ತಿ ಜೀವನಕ್ಕೆ ಸಹಾಯಕಾದಂತಹ ನನ್ನ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳು ಎಲ್ಲರನ್ನು ನಾನು ನೆನಪಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲ ಪರ್ಫೆಕ್ಟ್ ಏನಲ್ಲ, ಯಾವುದೋ ಒಂದು ಸಮಯದಲ್ಲಿ ತಪ್ಪುಗಳನ್ನು ಸಹ ನಾವು ಮಾಡ್ತೀವಿ. ಆ ತಪ್ಪಿಗೆ ನಾವು ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಾಗೋದೇ ಇಲ್ಲ. ಒಂದು ಆ ಸಮಯದಲ್ಲಿ ಕ್ಷಮೆ ಕೇಳಿದ್ರೆ ಸರಿ ಹೋಗಲ್ಲ ಅನಿಸುತ್ತೆ, 10 ವರ್ಷದಿಂದ ಏನೋ ಒಂದು ಆಗಿರುತ್ತೆ, 20 ವರ್ಷದಿಂದ ಏನೋ ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಅಂಥದ್ದು ಇಲ್ಲ, ನಾನು ಆ ಕ್ಷಮೆ ಕೇಳಿಬಿಡಬೇಕಾಗಿತ್ತು, ಅಥವಾ ಈಗಲೂ ನಾನು ಆ ಕ್ಷಮೆಯನ್ನು ಕೇಳೋಕ್ಕೆ ನನ್ನ ಮನಸ್ಸು ತುಡಿತಾ ಇದೆ ಅಂತ ಏನಾದ್ರು ಇದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ನನ್ನ ಸ್ವಭಾವ ತುಂಬ ನೇರ ನಿಷ್ಠುರ. ನಾನು ಯಾರನ್ನೂ ವೃತ್ತಿಯನ್ನು ತಗೊಂಡಾಗ ನಾನು ಯಾರನ್ನೂ ಪ್ಲೀಸ್ ಮಾಡೋಕ್ಕೆ ಹೋಗಲ್ಲ, ನನಗೆ ಸತ್ಯ ಅನಿಸಿದ್ದನ್ನೇ ಮಾಡ್ತೀನಿ. ಹೀಗಾಗಿ ಹಲವಾರು ಸ್ನೇಹಿತರನ್ನು, ನನ್ನ ಕೆಲಸವನ್ನು, ನನಗೆ ಸಿಗಬೇಕಾದ ಎಷ್ಟೋ ಅವಕಾಶಗಳು ಸಿಕ್ಕಿಲ್ಲ, ಬಿಕಾಸ್ ಆಫ್ ನನ್ನ ನಿಷ್ಠುರವಾದತನ ಮತ್ತು ಪ್ರಾಮಾಣಿಕತೆಯಿಂದ. ನನಗೆ ಅದ್ರ ಬಗ್ಗೆ, ನೀವು ನೇರ ನುಡಿಯೋರು, ನೇರ ನುಡಿ, ಅದ್ರ ಬಗ್ಗೆ ನನಗೆ ನಿಜವಾಗ್ಕೂ ನನಗೆ ರಿಗ್ರೆಟ್ಸು ಇಲ್ಲ. ನಾನು ಹೇಳಬೇಕಾಗಿದ್ದನ್ನು ನನ್ನ ಆತ್ಮಸಾಕ್ಷಿಯಾಗಿ ಸತ್ಯವನ್ನು ಹೇಳಿದ್ದೀನಿ. ಇದರಿಂದ ನಿಮಗೆ ನೋವಾಗೋದಾದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ, ಆದರೆ ನನಗಂತೂ ಅದರಿಂದ ರಿಗ್ರೆಟ್ ಇಲ್ಲ, ನನಗಂತೂ ನೋವಿಲ್ಲ. ನನ್ನ ನೇರ ನುಡಿಯಿಂದ ನಿಮಗೆ ನೋವಾಗಿದ್ರೆ ಕ್ಷಮೆ ಇರಲಿ. ತಮ್ಮ ಮಗಳಿಗೆ ತಾವು ಹೆಚ್ಚು ಸಮಯ ಕೊಡೋಕ್ಕಾಗ್ತಾ ಇದ್ದಾಗ ಅವಾಗ ಒಂದು ಸ್ವಲ್ಪ ಅನಿಸಿತ್ತು, ಯಾಕೆಂದರೆ ನನ್ನ ಮಗಳಿಗೆ ನಾನು ಗರ್ಭಿಣಿಯಾದಾಗ ಕಾರ್ಗಿಲ್ ಯುದ್ಧ ನಡೀತಾ ಇತ್ತು. ಕಾರ್ಗಿಲ್ ಯುದ್ಧ ಇದ್ದಾಗ ನೀವು ಹೋದಾಗ ಉತ್ತರ ಕರ್ನಾಟಕದ ಎಷ್ಟೋ ಮನೆ ಮನೆಯಲ್ಲಿ ಕಾರ್ಗಿಲ್ ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಅದರ ಬಗ್ಗೆ ವಿಶೇಷ ಕಾರ್ಯಕ್ರಮ ಮಾಡಿ ಅಂತ ಹೇಳಿದಾಗ ಅದು ನನಗೆ ತುಡಿತಾ ಇತ್ತು. ನನ್ನ ಜನ ಏನಾದರೂ ನರಳುವಾಗ ನನಗೆ ನೋವಾಗುತ್ತೆ. ಒಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ ನಾನು ಏನೂ ಮಾಡ್ತಾ ಇಲ್ವಲ್ಲ. ಈಗ ಪ್ರವಾಹ ಬಂದಾಗ ನನಗೆ ತುಂಬ ನೋವಾಗ್ತದೆ. ನಾನು ನಮ್ಮನೆಯವರೇನೇ ನೀರಲ್ಲಿ ಮುಳುಗಿದ್ದಾರೆ ಏನೋ ಅನ್ನುವಷ್ಟು ನೋವು ಬರ್ತದೆ. ಅಂಥದ್ರಲ್ಲಿ ನಾನು ಮನೆಗೆ ಸಮಯ ಕೊಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನನ್ನ ಮಗಳ ಜೊತೆಗೆ ಚಿಕ್ಕವಳಿದ್ದಾಗ ಎಷ್ಟೋ ಸಮಯದಲ್ಲಿ ನನಗೆ ಇರಕ್ಕೆ ಆಗಲಿಲ್ಲ. ಆದರೆ ಆ ಮಗಳು ಅರ್ಥ ಮಾಡಿಕೊಳ್ಳುವಂತಹ ತುಂಬ ಸಂಸ್ಕಾರವಂತ ಮನಸ್ಸಿರುವ ಮಗಳಿದ್ದಾಳೆ. ಆಯಿತು ಮಮ್ಮಿ, ನೀನು ಅಮ್ಮ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ನೀನು ಸಮಾಜಕ್ಕೆ ಬೇಕಾಗಿದೆಯಾ, ನೀನು ಮಾಡು ಅನ್ನುವಷ್ಟರ ಮಟ್ಟಿಗೆ ಅವಳು ಪ್ರಬುದ್ಧ ಆಗಿದ್ದಾಳೆ. ಒಂದೊಂದು ಸಲ ಅನಿಸುತ್ತೆ ಅವಳಿಗೆ ಸಮಯ ಕೊಡೋಕ್ಕಾಗಿಲ್ಲ ಅಂತ ಅನ್ನೋ ಅನಿಸುತ್ತೆ. ಹಾಂ, ಬಹಳಷ್ಟು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ತಾವು ಮಾಡಿದ್ದೀರಿ, ವಿದೇಶಿ ಪ್ರವಾಸವನ್ನು ಸಹ ಮಾಡಿದ್ದೀರಿ. ಅಲ್ಲೆಲ್ಲ ಹೋಗಿ ನಮ್ಮ ಕನ್ನಡತನವನ್ನು, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ಸೊಗಡನ್ನು ಬೀರಿದಂಥ ಒಂದು ಒಂದು ಕೀರ್ತಿ ಒಂದು ಖಂಡಿತ ತಮಗಿದ್ದೇ ಇದೆ. ಅತ್ಯಂತ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ಬೋದಾ? ನಾನು ಹೆಚ್ಚು ವಿದೇಶಗಳಿಗೆ ಹೋಗಿದ್ದು ವೃತ್ತಿ ಸಂಬಂಧಿತವಾಗಿ. ಯುರೋಪಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದರು. ಯುರೋಪ್ ಮತ್ತು ಭಾರತದ ಸಂಸ್ಕೃತಿ ಮತ್ತು ಸಂಸ್ಕಾರದ ಸೀಮಿತ, ಅದಕ್ಕೆ ನಾನು ಆಫೀಷಿಯಲ್ ಹೋಗಿದ್ದೆ. ಆಮೇಲೆ ಆಸ್ಟ್ರೇಲಿಯಾದ ಕಾಮನ್ವೆಲ್ತ್ ಗೇಮ್ಸನ್ನು ಕವರೇಜು ಕೂಡ ಭಾರತದ ಸರ್ಕಾರವನ್ನು ಪ್ರತಿನಿಧಿಸಿ ಪ್ರಾರಂಭವಾಗಿದ್ದು. ಸೌತ್ ಆಫ್ರಿಕಾದಲ್ಲಿ ನಾನು ಕವಯಿತ್ರಿಯಾಗಿ ಹೋಗಿ ಕನ್ನಡದ ಕವಿತೆಯನ್ನು ಹೇಳ್ತಾ ಭಾರತೀಯ ಮತ್ತು ಸೌತ್ ಆಫ್ರಿಕಾದ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ದು ಇದೆ. ತಮಗೆ ಬಂದಂತಹ 10 ಹಲವು ಪ್ರಶಸ್ತಿಗಳಲ್ಲಿ ತಮಗೆ ಸಂತೋಷ ಕೊಟ್ಟಿದ್ಯಾವುದು? ಎಲ್ಲ ಪ್ರಶಸ್ತಿಗಳು ಒಳ್ಳೆಯದೇ, ಆದರೆ ಎಲ್ಲವೂ ಖುಷಿ ಕೊಟ್ಟಿದೆ. ಆದರೆ ಮಾಧ್ಯಮ ಅಕಾಡೆಮಿಯವರು ನಿಜವಾದ ಕೆಲಸವನ್ನು ಗುರುತಿಸಿಕೊಟ್ರು. ಉತ್ತರ ಕರ್ನಾಟಕಕ್ಕೆ ನೆರೆ ಬಂದಾಗ 2009ರಲ್ಲಿ ಯಾತಕ್ಕೆ ಮಳೆ ಬಂದವು ಶಿವಶಿವ ಅಂತ ಒಂದು ಸರಣಿಯನ್ನು ಮಾಡಿದೆ. ಮನೆ ಕಳೆದುಕೊಂಡಂಥವ್ರು, ಜೀವಹಾನಿಯಾದಂಥವ್ರ ಬಗ್ಗೆ ಅದನ್ನು ಕರ್ನಾಟಕ ಸರ್ಕಾರದವರು ಗಮನಿಸಿ
ನಾನು ಮಾಡಿದಂಥ ಒಂದು ಡಾಕ್ಯುಮೆಂಟರಿನ ಯುನಿಸೆಫ್ಗೆ ಕಳಿಸಿದ್ರು. ಅದರಿಂದ ಕರ್ನಾಟಕ ಸರ್ಕಾರಕ್ಕೆ ತುಂಬ ಲಾಭ ಆಯಿತು. ಒಂದು ಫಂಡ್ಸ್ ಬರುವಾಗ ಈಗೂ ಕೂಡ ಅದು ಉಪಯೋಗ ಆಗುತ್ತೆ. ಅದಕ್ಕೆ ಗಮನಿಸಿ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದು. ಆಮೇಲೆ ಕದಳಿ ಪ್ರಶಸ್ತಿ, ಕಾಯಕ ಯೋಗಿ ಬಸವೇಶ್ವರ ಅವರ ಪ್ರಶಸ್ತಿ, ಒನಕೆ ಓಬವ್ವ ಪ್ರಶಸ್ತಿ, ಚಾಲುಕ್ಯ ಪ್ರಶಸ್ತಿ, ಈ ಥರ ಹಲವಾರು ಪ್ರಶಸ್ತಿಗಳು, ಆರ್ಯಭಟ ಇವೆಲ್ಲ ಗುರುತಿಸ್ತಾರೆ. ಅವು ಒಂದ್ಸಲ ನಮ್ಮ ಗಿಡಕ್ಕೆ ನೀರು ಇರದಂಗೆ. ಈಗ ನೀವು ತಾವು ಮಾಧ್ಯಮದಲ್ಲಿ ಕೆಲಸ ಮಾಡ್ತೀರಿ, ಹಾಗಂದಾಕ್ಷಣಕ್ಕೆ ಯಾವುದೋ ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲಸ ಅಲ್ಲ. ನಾನು ನಿಮ್ಮನ್ನು ನೋಡಿದ ಹಾಗೆ ತುಂಬ ಫೀಲ್ಡ್ ವರ್ಕ್ ತಾವು ಮಾಡೋಕ್ಕೆ ಹೋಗ್ತೀರಿ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 9 ಗಂಟೆ 10 ಗಂಟೆ 11 ಗಂಟೆ ಕೆಲವು ಸಲ ಓವರ್ ನೈಟ್ ನಾನು ನೋಡಿದಾಗ ಬೆಳಗಾವಿಯ ವಿಶ್ವಕನ್ನಡ ಸಮ್ಮೇಳನದಲ್ಲೂ ತಾವು ಅಲ್ಲಿ ಭಾಗವಹಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಾವು ವೇದಿಕೆಗೆ ಹೋಗಿ ಬಂದ್ರೂ ನಾವು ಒಂದು ಕಾರ್ಯಕ್ರಮ ಮಾಡಿ ವಾಪಸ್ ಬಂದುಬಿಡ್ತೀವಿ, ನೀವು ಅಲ್ಲೇ ಓಡಾಡಿಕೊಂಡು ಅದೇನೋ ಕಿವಿಗೊಂದು ಹಾಕ್ಕೊಂಡು ಅದೇನೋ ಮೈಕ್ ಮಾತಾಡಿಕೊಂಡು ಆ ಲೈಟು ಈ ಸೌಂಡು ಈ ಸಿಸ್ಟಮ್ ಅಂತ ಓಡಾಡ್ತಾ ಇದ್ರಿ 3 ಗಂಟೆನು ಮಧ್ಯರಾತ್ರಿ ನಾನು ನೋಡ್ತಾ ಇದ್ದೆ. ಈ ಎಲ್ಲ ಕಾರ್ಯಕ್ರಮಗಳು ನೋಡಿ, ಒಬ್ಬ ಗಂಡಸರು ಅವ್ರಿಗೆ ಫಿಸಿಕಲಿ ಒಂದು ಶಕ್ತಿ ದೈವದತ್ತವಾಗಿ ಇದೆ, ಹೆಣ್ಮಕ್ಳು ಅಂದರೆ ಒಂದಿಷ್ಟು ಕಡಿಮೆ ದೇವರು ನಮಗೆ ಮಾಡಿದ್ದಾನೆ. ದೈಹಿಕ ಶಕ್ತಿ ಬಗ್ಗೆ ನಾನು ಮಾತಾಡ್ತೀನಿ. ಈ ಮಾಧ್ಯಮದಲ್ಲಿ ಇಂಥ ಕೆಲಸ ಮಾಡೋಕ್ಕೆ ಹೋದಾಗ ಹೆಣ್ಮಕ್ಳು ಎದುರಿಸುವಂಥ ಸಮಸ್ಯೆ ನಮಗೂ ಆಗುತ್ತೆ. ಮಧ್ಯರಾತ್ರಿ 3 ಗಂಟೆಗೆ ಯಾರು, ಅದನ್ನೆಲ್ಲ ತಾವು ಯಾವ ರೀತಿ ನಿಭಾಯಿಸ್ತೀರಿ? ಅಲ್ಲ, ಹೆಣ್ಮಕ್ಳದ ಆ ಸವಾಲಿದೆ, ದೈಹಿಕ ದೇಹ ಮೂಲದಿಂದ ನೋಡುವ ಆ ಸವಾಲಿಗಿಂತಲೂ ನಮ್ಗೆ ಹೆಚ್ಚು ನೋವಾಗೋದು ಹೆಣ್ಣನ್ನು. ಇನ್ನೂ ಕೂಡ 12ನೇ ಶತಮಾನದ ಸಿದ್ದರಾಮಯ್ಯ ಅವರು ಹೇಳಿದರು ಕೂಡ, ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದರು ಸಹ. ಈಗ ನಮ್ಮ ಈ ಆಧುನಿಕ ಸಮಾಜದಲ್ಲೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಹೆಣ್ಣನ್ನ ದೇಹ ಮೂಲದಿಂದ ನೋಡುವ ಪರಿಪಾಠ ಇವತ್ತಿಗೂ ಇದೆ. ಇಲ್ಲಾಂತ ನಾವು ಸಂಪೂರ್ಣ ಅಲ್ಲಗಳೇಕಾಗಲ್ಲ. ಈ ವಾಣಿಜ್ಯಗಳು ನೋಡ್ಬೋದು, ನಮ್ಮ ಜಾಹೀರಾತುಗಳನ್ನು ನೋಡ್ಬೋದು, ಹೆಣ್ಣನ್ನು ಪುರುಷ ವಸ್ತುಗಳಿಗೆ ಮೂಲವಾಗಿ ಅವಳನ್ನು ಸರಕಾಗಿ ಬಳಸುವ ಪರಿಪಾಠ ಇದ್ದೇ ಇದೆ. ಆದರೆ ನನಗೆ ಈ ವಚನ ಆಗಾಗ ನೆನಪಾಗತ್ತೆ, ಒಳಗೆ ಸುಳಿಯುವ ಆತ್ಮ, ಅದು ನೆನಪಾಗತ್ತೆ ನನಗೆ. ನಾನು ನಿಜಕ್ಕೂ ಹೇಳ್ತೀನಿ, 12 ಗಂಟೆ ಆದಮೇಲೆ ನಾನು ಹೆಣ್ಣ ಗಂಡ ಅಲ್ಲ, ನಾನು ಆತ್ಮ, ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ. ಕೆಲಸ ಮಾಡುವಾಗ ನಾನು ಆ ಒಂದು ಆ ಲಿಂಗಾತೀತವಾಗಿ ಯೋಚನೆ ಮಾಡೋದು ಬಹುಶಃ ನನಗೆ ಹೆಲ್ಪ್ ಆಗಿದೆಯೇ ಅಂತ ಅನ್ಸುತ್ತೆ. ನಾನು ಹೆಣ್ಣು ಅನ್ನೋ ಭಾವನೆ ನನಗೆ ಎಲ್ಲೂ ಬಂದಿಲ್ಲ. ಹೀಗಾಗಿ ಆ ಥರ ನನಗೆ ಯಾರಾದರೂ ಸ್ವಲ್ಪ ಹಾಗನ್ಸಿದ್ರೆ ಕೆಲಸದ ಇದರಲ್ಲಿ, ನಾನು ಸರಿಯಾಗಿ ಕಿತ್ತೂರು ಚೆನ್ನಮ್ಮ ಅವನಿಗೆ ಒಬ್ಬವು ಥರ ತೋರಿಸ್ತೀನಿ, ಅದಕ್ಕೆ ಏನು ಮುಜುಗರ ಇಲ್ಲ. ಅದಕ್ಕೆ ಹೀಗಾಗಿ ನನ್ನ ನಿಷ್ಠುರು ಜನದಿಂದ ಎಷ್ಟೋ ಸ್ನೇಹಗಳನ್ನು, ಎಷ್ಟೋ ಸಂಬಂಧಗಳನ್ನು, ಪ್ರಮೋಷನ್ಸನ್ನು, ಅವಕಾಶಗಳನ್ನು ಕಳ್ಕೊಂಡಿದ್ದು ತುಂಬ ಇದೆ. ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ಮತ್ತು ಮತ್ತಷ್ಟು ಕನ್ಸರ್ ಕಂಜಿ ನಡೆಯದೆ ಮನಕಂಜಿ ನಡೆದರೆ, ಮನಕಂಜಿ ನಡಿಬೇಕು. ಹಾಗೆ ನಡೆದೇ ಹೋದರೆ ಮನದಾನಮ್ಮ ಸಿದ್ಧ ಮಾಯವಾಗುವನಯ್ಯ ಅಂತ ನಮ್ಮವ್ರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಮನಸ್ಸಿಗೆ ಅಂಜಿ ನಡೆಯೋದನ್ನು ಕಲಿಯೋಣ. ಇಷ್ಟಾದರೂ ತಾವು ಇನ್ನಷ್ಟು ಕನಸುಗಳನ್ನು ಕಂಡುಕೊಂಡಿದ್ದೀರಿ. ಇಷ್ಟೆಲ್ಲ ಆಗೋಯಿತು, ಈಗ ಆರಾಮಾಗಿ ರಿಟೈರ್ಡ್ ಆಗಿಬಿಟ್ಟು ಮನೇಲಿ ಇದ್ಬಿಡೋಣ, ಆರಾಮಾಗಿ ಇದ್ಬಿಡೋಣ, ಇನ್ನೇನು ಬೇಡ, ಸ್ಟ್ರಗ್ಲಿಂಗ್ ಲೈಫ್ ಬೇಡ ಅಂತ ಏನೂ ಅಲ್ಲ. ಆ ಸ್ಟ್ರಗ್ಲಿಂಗ್ ಲೈಫಿನ ಮಧ್ಯೇನು ಕನಸುಗಳು ಇದೆ, ತುಂಬ ಇದೆ. ಹೇಳಿ ಮೇಡಮ್. ನನಗೆ ನನ್ನದೇ ಆದಂತಹ ಒಂದು ವಲಯವನ್ನು ಕಟ್ಕೋಬೇಕು, ಒಂದು ಸಮಾಜವನ್ನು, ಸಂಘವನ್ನು ಕಟ್ಕೋಬೇಕು. ಅಲ್ಲಿ ಲಿಂಗಾತೀತ, ಜಾತ್ಯಾತೀತ ಮತ್ತು ಸಮಾಜದ ಸಮಾನತ್ವದ ಕಲ್ಪನೆಯನ್ನು ಬಿತ್ತುವಂಥ ಮಾಡ್ತಾ ಇದ್ದಾವೆ ಹಲವಾರು ಸಂಸ್ಥೆಗಳು. ಮಹಿಳೆಯರಿಗಾಗಿ ವಿಶೇಷವಾಗಿ ಏನಾದರೂ ಮಾಡಬೇಕು, ಆ ಒಂದು ಶಕ್ತಿ ನನಗೆ ಇನ್ನೂ ಬರಬೇಕು. ಈ ಕಚೇರಿಗೆ ಸೀಮಿತವಾದ ಕಡತಗಳಿಂದ ನನಗೆ ಏನೋ ಕಡತಗಳನ್ನು ಮುಕ್ತಿ ಸೊರಿಬೇಕು ಅಂತ ನನಗೆ ಸುಮಾರು ಅನ್ನಿಸ್ತಾ ಇದೆ. ನನ್ನ ಸ್ವಭಾವ ಕಡತಗಳಿಗೆ ಮೀಸಲಾಗಿದ್ದಲ್ಲ. ಎಲ್ಲ ಒಂದು ಕಡೆ ನನ್ನ ಸಮಯವನ್ನು ಬರೀ ಕಡತಗಳ ಅಧ್ಯಯನ, ಸ್ಯಾಂಕ್ಷನಿಂಗು, ಮೇ ಬಿ ಅಪ್ರೂವ್ಡ್ ಅಪ್ರೂವ್ಡ್, ಇದಕ್ಕೆ ಸೈನ್ ಮಾಡೋದು, ಓದೋದು, ಸೈನ್ ಮಾಡೋದು, ಅದರಲ್ಲಿ ಎಷ್ಟು ಸಮಯ ಹೋಗ್ತಾ ಇದೆ, ಅದರಲ್ಲಿ ಅಷ್ಟು ಕ್ರಿಯೇಟಿವಿಟಿ ಇಲ್ಲ ಇಲ್ಲ ಅಂತ ನನಗಂತೂ ಅನಿಸಿದೆ. ಬಹುಶಃ ನನ್ನ ಅರ್ಥ ಮಾಡ್ಕೊಂಡಿದ್ದು ತಪ್ಪಿರ್ಬೋದು, ಏನೋ ಗೊತ್ತಿಲ್ಲ, ಬಟ್ ನನಗನ್ಸಿದ್ದಂತೂ ನಿಜ. ಆ ಒಂದು ವಲಯವನ್ನು ಕಟ್ಕೊಳ್ಬೇಕು, ಅಲ್ಲಿ ಏನೋ ಬೇರೆ ಇನ್ನೇನೋ ಮಾಡಬೇಕು, ಏನೋ ಒಂದು ನಿರ್ಮಿಸಬೇಕು ಅಂತ ತುಂಬ ಇದೆ. ಒಬ್ಬ ಮಹಿಳೆ ಈ ಯಶಸ್ವಿ ಹಾದಿಯನ್ನು ದಾಟ್ತಾ ಇದ್ದಾಳೆ ಅಂತಂದರೆ ಭಾಳಷ್ಟು ಜನ ಕುಹಕದ ಮಾತುಗಳನ್ನು ಆಡ್ತಾರೆ. ಏನೋ ಒಂದು ಮಹಿಳೆಯರು ಏನು ಮಾಡಿಬಿಡ್ತಾರೆ, ಅವ್ರ ಕಡೆಯಿಂದ ಏನಾಗುತ್ತೆ, ಮಹಿಳೆಯರನ್ನ ವೈಫ್ ಆಫ್ ಆರ್ ಡಾಟರ್ ಆಫ್, ಇವೆರಡೂ ಅಲ್ಲದೇನೂ ನಮಗೆ ನಮ್ಮದೇ ಆದಂತಹ ಅಸ್ತಿತ್ವ ಇದೆ.
ನೀವು ನಿಮ್ಮ ಜೊತೆ ನಿಮ್ಮ ಕೆಳಗಡೆ ಭಾಳಷ್ಟು ಜನ ಹೆಣ್ಮಕ್ಳು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ, ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡ್ತಾರೆ ನಿಮ್ಮ ಕೆಳಗಡೆ ಬಂದು, ಈ ಎಲ್ಲ ಹೆಣ್ಮಕ್ಳಿಗೆ ಏನಾದರೂ ಒಂದು ಕಿವಿ ಮಾತು ಹೇಳ್ಬೋದಾ? ಇವೆರಡರಿಂದ ನಾವು ಅವೆರಡರಿಂದ ಹೊರಗಡೆ ಬನ್ನಿ ಅಂತ ನಾನು ಹೇಳಲ್ಲ. ನಾವು ಇಲ್ಲಿ ಬಂದಿದ್ದೆ ಡಾಟರ್ ಆಫ್ ಹೌದು, ಇಟ್ ಶುಡ್ ಬಿ ದೇರ್. ಆನಂತರ ನಮ್ಮ ಹೆಣ್ಮಕ್ಳಿಗೆ ಮದುವೆ, ಒಂದು ಗೃಹಸ್ಥಾಶ್ರಮ, ಒಂದು ಜೀವನ ಖಂಡಿತವಾಗಿ ಬೇಕು. ವೈಫ್ ಆಫ್ ಅನ್ನೋದ್ರ ಅದು ಖಂಡಿತವಾಗೂ ಗೌರವ. ಆದರೆ ಅವೆರಡನ್ನು ಹೊರತುಪಡಿಸಿ ಮತ್ತೆ ಮಹಿಳೆ ತಾನೇ ಅವಳದ್ದೇ ಒಂದು ಎಕ್ಸಿಸ್ಟೆನ್ಸನ್ನು ಹುಡ್ಕೊಳ್ಬಹುದು. ನಮ್ಮ ಯುವ ಮಹಿಳೆಯರಿಗೆ, ಯುವತಿಯರಿಗೆ ಏನಾದ್ರು ಹೇಳ್ಬೋದಾ? ಖಂಡಿತ. ಇವಾಗಿನ ಮಹಿಳೆಯರು ನಮ್ಮ ಕಾಲಘಟ್ಟಗಿಂತಲೂ ಇವತ್ತು ಹೆಚ್ಚು ಬದಲಾವಣೆಯನ್ನು ನೋಡ್ತಾ ಇದ್ದಾರೆ, ಸಮಾಜದತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಆದರೆ ಸಮಾನತೆ ಅನ್ನೋದು ಸ್ವೇಚ್ಛಾಚಾರ ಆಗಬಾರ್ದು ಅನ್ನುವ ಒಂದು ಎಚ್ಚರಿಕೆಯ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವೇಚ್ಛಾಚಾರ ಬೇರೆ, ಸ್ವಾತಂತ್ರ್ಯ ಬೇರೆ. ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಆತ್ಮೋದ್ಧಾರ ಅಂತ ನಾವೇನು ಕರಿತೀವಿ ಅದರತ್ತ ಹೆಚ್ಚಿಗೆ ನಾವು ಒಂದು ಸ್ವಲ್ಪ ಒಲವನ್ನು ಕೊಟ್ಟರೆ ಸಹಜವಾಗಿ ನಮ್ಮ ಆತ್ಮಬಲ ಹೆಚ್ಚಾಗತ್ತೆ. ನಾವು ಏನನ್ನಾದರೂ ಕೊಡ್ಬೋದಾ, ನಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಳೋಕ್ಕೆ ನಮ್ಮ ಆತ್ಮಬಲ, ಆತ್ಮಬಲವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಆತ್ಮೋದ್ಧಾರ ಇವೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಹೌದು, ವೈಫ್ ಆಫ್ ಇವರ ಹೆಂಡತಿ, ಇವರ ಮಗಳು ಅಂತ ಹೇಳೋದು ನಮ್ಮ ಲೌಕಿಕ ಬದುಕಿನ ಐಡೆಂಟಿಫಿಕೇಷನ್ನು ಇರುತ್ತೆ, ಅದು ಬೇಕು. ಅದರ ಜೊತೆಗೆ ಹೆಣ್ಮಕ್ಕಳು ತಮ್ಮ ಸ್ವಸಾಮರ್ಥ್ಯ ಏನಿದೆ, ತಮ್ಮ ಆರ್ಥಿಕ ಸಬಲತೆಯ ಜೊತೆಗೆ ನಮ್ಮ ಅಂತರ್ಮುಖಿಯಾದಂತಹ ಪಯಣ, ನಾನು ಯಾರು, ಈ ಸಮಾಜಕ್ಕೆ ನಾನು ಯಾಕೆ ಬಂದಿದ್ದೀನಿ, ನನ್ನ ಕೊಡುಗೆ ಏನಾಗತ್ತೆ, ನನ್ನ ಕುಟುಂಬಕ್ಕೆ ನಾನು 100ಕ್ಕೆ 100ರಷ್ಟು ನನ್ನ ಕೊಡುಗೆಯನ್ನು ಕೊಟ್ಟರೆ ಖಂಡಿತ ಆ ಕುಟುಂಬ ಸಮಾಜದ ಭಾಗವಾಗಿ, ನಾಡಿನ ಭಾಗವಾಗಿ, ರಾಷ್ಟ್ರದ ಭಾಗವಾಗಿ ನನ್ನ ಕೊಡುಗೆ ಆಗತ್ತೆ. ಅದರ ಜೊತೆಗೆ ಸ್ಪಷ್ಟವಾದ ನಿಲುವು, ಆಚಾರ ವಿಚಾರ, ಸಂಸ್ಕಾರವಂತ ಮನಸ್ಸು ಮತ್ತು ಒಂದು ಕರ್ತವ್ಯನಿಷ್ಠತೆ ಹೆಣ್ಮಕ್ಕಳಲ್ಲಿ ಬೇಕು. ಅದನ್ನು ಬೆಳೆಸ್ಕೊಂಡಿದ್ದಾರೆ ಈ ಕಾಲದ ಘಟ್ಟದ ಹೆಣ್ಮಕ್ಕಳು. ಬಹುಶಃ ನಿಮ್ಮ ಆತ್ಮಬಲ, ಅಂತರ್ಮುಖಿ ಪಯಣ, ಇದು ಆತ್ಮವಿಶ್ವಾಸ, ಇವೆಲ್ಲ ನಮ್ಮನ್ನು ಸಕಾರಾತ್ಮಕ ಬದುಕಿನ ಜೊತೆಗೆ ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಅದನ್ನು ನೀವೆಲ್ಲ ಬಳಸ್ಕೊಳ್ತೀರಾ ಅನ್ನುವ ನಂಬಿಕೆ ನನಗಂತೂ ಖಂಡಿತ ಇದೆ. ಬಹುತೇಕ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಈ ಬೇರೆ ಬೇರೆ ಸ್ಥಳಗಳಿಗೆ ಕರ್ನಾಟಕ ರಾಜ್ಯದಾದಂಥ ತಾವು ಓಡಾಡ್ತೀರಿ, ಯಾಕೆಂದರೆ ದೂರದರ್ಶನದ ಕಾರ್ಯಕ್ರಮಗಳು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಪ್ರಮುಖ ವೇದಿಕೆಗೆ ತಾವು ಹೋಗ್ತಿರ್ತೀರಿ. ಈ ಪ್ರವಾಸ ತುಂಬ ತಾವು ಮಾಡ್ತಾ ಇರ್ತೀರಿ. ಒಂದೊಂದ್ಸಲಿ ಪ್ರವಾಸ ನಮಗೆ ಸಂತೋಷ ಕೊಡುತ್ತೆ, ಕೆಲಸದಲ್ಲಿ ಪ್ರವಾಸನೇ ನಮಗೆ ಒಂಥರ ಕಷ್ಟನೂ ಕೊಡುತ್ತೆ. ಆದರೆ ಪ್ರವಾಸವನ್ನು ಇಷ್ಟಪಟ್ಟು ತಾವು ಮಾಡ್ತೀರಿ. ಈ ಪ್ರವಾಸದ ದಿನಗಳನ್ನು ತಾವು ಯಾವ ರೀತಿ ಎಂಜಾಯ್ ಮಾಡ್ತೀರಿ? ನನಗೆ ಪ್ರವಾಸ ತುಂಬ ಇಷ್ಟ. ನನಗೆ ರಾತ್ರಿ ಚಂದ ನಿದ್ದೆ ಬರೋದೇ ಬಸ್ಸಲ್ಲಿ, ಹೀಗಾಗಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಆಮೇಲೆ ಎಲ್ಲಾದರೂ ಹೋಗೋದಂದರೆ ನನಗೆ ಓದು ಮತ್ತು ಪ್ರವಾಸ ಭಾಳ ಇಷ್ಟ. ಇದೇ ರೀತಿಯ ಜೀವನ ಶೈಲಿ ಬೇಕು ಅಂತ ಇಷ್ಟಪಡಲ್ಲ. ಎಲ್ಲೋದ್ರೂ ಚಾಪೆ ದಿಂಬು ಇದ್ದರೂ ಸಾಕು, ಫುಟ್ಪಾತ್ ವಾಲ್ ಇದ್ದರೂ ಮಲಗಿದ್ರು ಸಾಕು, 5-star ಇದ್ದರೂ ಸಾಕು, ಹೇಗೆ 5-star ಇದ್ದರೂ ಸಾಕು, ಅದು ಸಾಕು. ಅಂದರೆ ಹೇಗೆ ಬರುತ್ತೋ ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳುವಂಥ, ಅಪ್ಪಿಕೊಳ್ಳುವಂಥ, ಅದನ್ನು ಪ್ರೀತಿಸುವಂತಹ ಒಂದು ಗುಣ ಇದೆ ನನಗೆ. ಆ ಥರದ ಅನುಭವಗಳು ತುಂಬ ಇದೆ. ಬೀದಿ ಬದಿಯಲ್ಲಿ ಇದ್ದುಕೊಂಡು ರೊಟ್ಟಿ ತಿಂದಿದ್ದೆ. ಏನಾದರೂ ಜ್ಞಾಪಕ ಇದ್ರೆ ಹೇಳಿ ಒಂದು. ನಾನು ಸೊಲ್ಲಾಪುರಕ್ಕೆ ಹೋಗಿದ್ದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸೊಲ್ಲಾಪುರದ ದೇವಸ್ಥಾನಕ್ಕೂ ಕೂಡ ಹೋದಾಗ, ಅಲ್ಲಿ ಉತ್ತರ ಕರ್ನಾಟಕದ ಹೆಣ್ಮಕ್ಳು ರಸ್ತೆನಲ್ಲಿ 10 ರೂಪಾಯಿ ಕೊಟ್ಟರೆ ಊಟ ಕೊಡ್ತಾರೆ. ಅವ್ರ ಬದುಕು ಒಂದು ಜೋಪಡಿ ಹಾಕ್ಕೊಂಡು ಬಿಸಿ 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 ರೊಟ್ಟಿ ಮಾಡ್ತಾರೆ. ಇಷ್ಟಿಷ್ಟು ಕುಡುಕಿಯಲ್ಲಿ ಮೊಸರು ಕೊಡ್ತಾರೆ, ಕುಡುಕಿಯಲ್ಲಿ ಮೊಸರು ಕೊಡ್ತಾರೆ. ಇಷ್ಟಿಷ್ಟು ದೊಡ್ಡ ರೊಟ್ಟಿ 10 ರೂಪಾಯಿ ಕೊಟ್ಟರೆ ಅವ್ರ ಬದುಕು ಎಷ್ಟು ಸಿಂಪಲ್ಲು, ಊಟ ಅಷ್ಟು ರುಚಿ. ನಾನು 2 ದಿನ ಅಲ್ಲೇ ಇದ್ದೆ, ಅಷ್ಟು ಖುಷಿ ಆಯ್ತು. ಅಂದ್ರೆ ಬೀದಿ ಬದಿಯ ಅಡಿಗೆ ಊಟ ಮಾಡ್ಕೊಂಡು, ಊಟ ಮಾಡ್ಕೊಂಡು ಅಷ್ಟು ಖುಷಿ ಆಯ್ತು. ಅವ್ರ ಬದುಕಿನ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡೋಣ. ಅವರು ಎಲ್ಲರೂ ವಿಭೂತಿ ಹಚ್ಕೊಂಡು ರೊಟ್ಟಿ ಮಾಡ್ತಾರೆ, 3 ಬರಳು ವಿಭೂತಿ, 1 ವಿಭೂತಿ ರೊಟ್ಟಿ ಮಾಡೋ ಪರಿ ಇದೆಯಲ್ಲ ಅಂದ್ರೆ ಅದು ನಮಗೆ ಏನು ಹೇಳುತ್ತೆ ಅಂದ್ರೆ ಶ್ರವ್ಯ ಸಂಸ್ಕೃತಿಯನ್ನು ಹೇಳ್ಕೊಡತ್ತೆ. ಕಾಯಕವೇ ಕೈಲಾಸ ಅಂದಂತಹ ಶರಣರ ಭೂಮಿ ಅದು ಸೊಲ್ಲಾಪುರ. ಹೌದು, ಅಂತಹ ಭೂಮಿಯಲ್ಲಿ ಇಷ್ಟು ಶ್ರಮಜೀವಿಗಳು ಇದ್ದಾರೆ ಅಂದರೆ ಅವರು ಇಷ್ಟು ಆ ಸಂಸ್ಕೃತಿಯನ್ನು, ಶ್ರಮ ಸಂಸ್ಕೃತಿ ಆ್ಯಕ್ಚುಲಿ ಕಾಯಕವೇ ಕೈಲಾಸ, ಶರಣ ಸಂಸ್ಕೃತಿಯ ಇನ್ನೊಂದೇ ಸಂಸ್ಕೃತಿ, ಅದಕ್ಕೆ ಇನ್ನೊಂದು ಪರ್ಯಾಯ ಹೆಸರು ಅಂದರೆ
ಶ್ರಮ ಸಂಸ್ಕೃತಿ. ಕಟ್ಟಿಗೆ ಹಾಕೊಂಡು ರೊಟ್ಟಿ ಮಾಡ್ತಾರೆ, ಅಲ್ಲೇನೆ ತಟ್ಟಿ ಬಿಸಿ 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 ರೊಟ್ಟಿ ಮಾಡ್ಕೊಡ್ತಾರೆ. ಹೌದು, ಅವ್ರ ಕುಟುಂಬ ಅಲ್ಲೇ ಇರುತ್ತೆ, ಒಂದು ಜೋಪಡಿ ಅದರಲ್ಲಿ. ಅಂತವು ತುಂಬಾ ನಾವು ಜೋಪಡಿಗಳನ್ನ ನೋಡಿದೆ. ಈ ತರದ್ದು ಬೇರೆ ಬೇರೆ ಅನುಭವಗಳಾಗಿದೆ. ಈ ಎಲ್ಲ ತಮ್ಮ ಇಡೀ ಬದುಕಿನಲ್ಲಿ ಈ ವಚನ ಸಾಹಿತ್ಯ ಅತ್ಯಂತ ಗಾಢವಾದಂತಹ ಪ್ರಭಾವವನ್ನು ಬೀರಿದೆ. ವಚನ ಸಾಹಿತ್ಯ ಇನ್ನು ಮುಂದುವರಿಬೇಕು, ಇನ್ನು ಮುಂದಿನ ಯುವ ಪೀಳಿಗೆಯನ್ನು ಸಹ ಅದನ್ನು ತೆಗೆದುಕೊಂಡು ಹೋಗಬೇಕು. ಈ ವಚನ ಸಾಹಿತ್ಯ ತಮ್ಮ ಮೇಲೆ ಬೀರಿದಂಥ ಪ್ರಭಾವವನ್ನು ಮತ್ತು ನಮ್ಮ ಯುವ ಪೀಳಿಗೆಗೆ ತಿಳಿಸುವಂಥ ನಿಟ್ಟಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು? ನನಗೆ 25 ವರ್ಷಗಳ ಹಿಂದೆ ಇಷ್ಟು ಪ್ರಾಮಾಣಿಕವಾಗಿ ವಚನ ಸಾಹಿತ್ಯದ ಬೆಳವಣಿಗೆ ಆಗಿರಲಿಲ್ಲ. ವಚನ ಅಂದರೆ ಏನು, ಬಸವಣ್ಣ ಅಂದರೆ ಏನು, ಅದೊಂದು ಜಾತಿನ ಅನ್ನುವ ಪ್ರಶ್ನೆಯನ್ನು ನಾನು ಎದುರಿಸಿದ್ದೀನಿ. ಆಕಾಶವಾಣಿ ಬೆಂಗಳೂರಲ್ಲಿ 2001 ಅನ್ಸುತ್ತೆ, 20 ವರ್ಷಗಳ ಹಿಂದೆ ಎದೆ ತುಂಬಿ ಹಾಡಿದ್ದೀನಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ವಚನದ ಜೊತೆಗೆ ಮುಕ್ತಾಯ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆ ಆಕಾಶವಾಣಿಯಲ್ಲಿ ಆ ವಚನಗಳನ್ನು ಪ್ರತಿಪಾದಿಸೋದು, ವಚನಗಳ ಮುಖೇನ ಹೇಳೋದು ಏನೋ ಒಂದು ಗೌಪ್ಯವಾದ ವಿಷಯ ನಾನು ಅನುಭವಿಸುತ್ತಿದ್ದು. ಅದನ್ನು ತುಂಬ ಓಪನ್ ಆಗಿ ಹೇಳುವಂಥ ವಾತಾವರಣ ಇರಲಿಲ್ಲ. ನನಗೆ ಅದನ್ನು ಅನುಭವಿಸಿದ್ದೀನಿ, ಈಗಲೂ ಕೂಡ ಅಲ್ಲಲ್ಲಿ ಅನುಭವಿಸ್ತಾ ಇದ್ದೀನಿ. ಇದು ವಿಶ್ವವ್ಯಾಪಿ ಆದಂತಹ ಸರ್ವರೂ ಸ್ವೀಕರಿಸುವಂತಹ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಮತ್ತು ಸರ್ವರಲ್ಲೂ ಸರ್ವಾತ್ಮರಲ್ಲೂ ಪರಮಾತ್ಮನನ್ನು ಕಾಣುವಂತಹ ದೈವೇ ಧರ್ಮದ ಮೂಲ ಅನ್ನುವಂತಹ ಕಾಯಕವೇ ಕೈಲಾಸ ಅನ್ನುವಂತಹ ಇಂಥ ಧರ್ಮ ಒಂದು ಜಾತಿಗೆ ಸೀಮಿತ ಆಗಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಹೀಗೆ ನನ್ನ ವಲಯದಲ್ಲಿ ಆಮೇಲೆ ಅಕ್ಕಮಹಾದೇವಿ ಕುರಿತು ನಾನು ಟೆಲಿಫಿಲ್ಮ್ ಮಾಡಿದೆ. ಸುಮಾರು ವಚನ ವೈಭವ, ಈಗಾಗ ಒಂದ ಎರಡು ಸುಮಾರು ಕಾರ್ಯಕ್ರಮ, ಬಹಳಷ್ಟು ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ. ತಮ್ಮ ಇಡೀ ಜೀವನ ಕಾಯಕ ತತ್ವದಲ್ಲೇ ಬರುತ್ತೋ ಎಲ್ಲ ಮಾಡಿದ್ದೀರಿ. ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಬಸವ ಟಿವಿ ವೀಕ್ಷಕರಿಗೆ ಒಂದು ಮಾತು. ಮುತ್ತು ರತ್ನಗಳು ನಮಗೆ ಸಿಗಬೇಕು ಅಂತಂದರೆ ಸಮುದ್ರದ ಆಳಕ್ಕಿನೇ ಹೋಗಬೇಕಾಗತ್ತೆ. ಸಮುದ್ರದ ದಂಡೆ ಮೇಲೆ ಅಡ್ಡಾಡುವವನಿಗೆ ಸಿಗೋದು ಬರೀ ಕಪ್ಪೆ ಚಿಪ್ಪು. ಹೀಗಾಗಿ ನಾನು ಎಲ್ಲ ವೀಕ್ಷಕರಲ್ಲಿ ಹೇಳೋದು ಒಂದೇ ವಿನಂತಿ, ನಿಮ್ಮ ಮನಸ್ಸಿಗೆ ಆಹಾರವಾಗುವ, ಹೃದಯಕ್ಕೆ ಆಹಾರವಾಗುವ, ಮನಸ್ಸಿಗೆ ಥಾಟ್ ಪ್ರವೋಕ್ ಮಾಡುವಂತಹ ಬಸವ ಟಿವಿಯನ್ನು ನೋಡಿ, ಇದರ ಸಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಜೀವನದ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಒಳ್ಳೆಯ ವಿಚಾರನ ತಿಳಿಸ್ಕೊಟ್ರಿ, ತುಂಬ ಧನ್ಯವಾದಗಳು. ಬಸವ ಟಿವಿಯ ಪರವಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಶರಣು ಶರಣಾರ್ಥಿ ಅಕ್ಕ. ಈ ಕಾರ್ಯಕ್ರಮವನ್ನು ಬಸವ ಟಿವಿಯನ್ನು ಆರಂಭಿಸಿದಂಥ ಈ ಕೃಷ್ಣಪ್ಪನವರು ಎಷ್ಟೊಂದು ಕಷ್ಟವನ್ನು ಪಟ್ಟು ಇಂಥ ಒಂದು ವಾಹಿನಿಯನ್ನು ಪ್ರಾರಂಭಿಸಿದ್ದಾರೆ. ಸರ್ಕಾರದ ವಲಯದಿಂದ ಒಂದು ವಾಹಿನಿಯನ್ನು ನಡೆಸೋದು ದೊಡ್ಡ ಕೆಲಸ ಆಗಲಿಕ್ಕಿಲ್ಲ, ಅದು ಆಗೋದು ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಇಂಥ ಒಂದು ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಇಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅವರಿಗೆ ಇನ್ನೂ ಒಂದು ಶ್ರೀರಕ್ಷೆ. ಬಸವಾದಿ ಪ್ರಮುಖರ ಎಲ್ಲರ ಒಂದು ಶ್ರೀರಕ್ಷೆ ಅವರ ಜೊತೆಗೆ ಬಂದು ಇನ್ನೂ ಅವರ ಬಲವನ್ನು ಹೆಚ್ಚು ಮಾಡಲಿ ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಸ್ನೇಹಿತರೆ, ಶರಣು ಬಂಧುಗಳೇ, ಅನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.